ಕ್ಷೇತ್ರ ಸ್ವಾಮಿಯಾದ ಶ್ರೀನಿವಾಸನನ್ನು ವಂದಿಸ್ತಾ ಮತ್ತೆ ಮಹಾಭಾರತದ ಚಿಂತನದಲ್ಲಿ ನಾವು ತೊಡಗಿದ್ದೇವೆ. ಮಹಾಭಾರತದಲ್ಲಿ ಶಿಶುಪಾಲ ಭೀಷ್ಮಾಚಾರ್ಯರನ್ನ ಬಹಳಷ್ಟು ಆಕ್ಷೇಪ ಮಾಡ್ತಾ ಇದ್ದಾನೆ. ಮೊದಲು ಕೃಷ್ಣನನ್ನ ಆಕ್ಷೇಪಿಸಿದ, ಕೃಷ್ಣನಿಗೆ ಅಗ್ರಪೂಜೆ ಕೊಟ್ಟದ್ದು ಸರ್ವಥಾ ಸರಿಯಲ್ಲ ಅಂತ ಹೇಳಿ ಕೃಷ್ಣನನ್ನ ಆಕ್ಷೇಪ ಮಾಡಿದಂತಹ ಶಿಶುಪಾಲ, ನಂತರ ಕೃಷ್ಣನಿಗೆ ಅಗ್ರಪೂಜೆ ಕೊಡಬೇಕು ಅಂತ ನಿಶ್ಚಯ ಮಾಡಿದಂತಹ ಭೀಷ್ಮಾಚಾರ್ಯರೇನಿದ್ದಾರೆ, ಸಮರ್ಥನೆ ಮಾಡಿದ ಭೀಷ್ಮಾಚಾರ್ಯರೇನಿದ್ದಾರೆ, ಅವರನ್ನ ಬಹಳ ಆಕ್ಷೇಪ ಮಾಡ್ತಾ ಇದ್ದಾನೆ. ಎಷ್ಟು ಆಕ್ಷೇಪ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಲಂಗು ಲಗಾಮೆ ಇಲ್ಲ, ಅವನ ಮಾತಿಗೆ ಲಂಗು ಲಗಾಮೆ ಇಲ್ಲ, ಆ ರೀತಿಯಿಂದ ಮಾತಾಡ್ತಾ ಇದ್ದಾನೆ. ಎಷ್ಟು ಅಂತ ಹೇಳಿದ್ರೆ ನಾವು ನಿನ್ನೆ ಕೇಳಿದ್ವು, ಭೀಷ್ಮಾಚಾರ್ಯರೇ ನೀವು ಬ್ರಹ್ಮಚಾರಿ ಅನ್ನುವಂತಹದ್ದರ ಗುಟ್ಟು ನನಗೇನು ಅಂತ ಗೊತ್ತು. ನೀವು ಬ್ರಹ್ಮಚಾರಿ ಅಂತ ಯಾಕೋಸ್ಕರ ಕೂತಿದ್ದೀರಿ ಅಂತ ಹೇಳಿದ್ರೆ ನಾನು ಮದುವೆ ಆಗುದಿಲ್ಲ ಅಂತಲ್ಲ, ಮತ್ತೆ ಮದುವೆ ಆಗುವ ತಾಕತ್ತಿಲ್ಲ ಅಂತ ಹೇಳಿದ್ರೆ ನಪುಂಸಕ, ನಪುಂಸಕನಾಗಿರುವುದರಿಂದಾಗಿ ಮದುವೆ ಆಗುವ ತಾಕತ್ತಿಲ್ಲದೆ ಇರುವುದರಿಂದಾಗಿ ನೀವು ನಪುಂಸಕ ಈ ರೀತಿ ಬ್ರಹ್ಮಚಾರಿಯಾಗಿ ಕೂತಿರುವಂತಹದ್ದೇ ಹೊರತು ಬೇರೆ ಯಾವ ಕಾರಣದಿಂದ. ಇಷ್ಟರ ಮಟ್ಟಿಗೆ ತಾನು ಆ ಭೀಷ್ಮಾಚಾರ್ಯರನ್ನ ಆಕ್ಷೇಪ ಮಾಡಿದ. ನಂತರ ಇಷ್ಟಕ್ಕೆ ಬಿಡಲಿಲ್ಲ, ಭೀಷ್ಮಾಚಾರ್ಯರೇ ಒಂದು ಕಥೆ ನೀವು ಕೇಳಿದ್ದೀರೋ ಇಲ್ವೋ ಅಂತ ಹೇಳಿ ಭೀಷ್ಮಾಚಾರ್ಯರನ್ನ ಕುರಿತು ಒಂದು ಕಥೆಯನ್ನು ಹೇಳ್ತಾನೆ. ಒಂದು ಹಂಸ ಇತ್ತು, ವೃದ್ಧವಾದ ಹಂಸ, ಮುದಿ ಹಂಸ. ಆ ಮುದಿ ಹಂಸ ಉಳಿದ ಎಲ್ರಿಗೂ ಕೂಡ ತಾನು ಕೂರಿಸಿಕೊಂಡು ಯಾವತ್ತೂ ಉಪದೇಶವನ್ನ ಮಾಡ್ತಾ ಇತ್ತು. ಏನಂತ ಹೇಳಿದ್ರೆ, ನೋಡಿ ಧರ್ಮ ಮಾರ್ಗದಲ್ಲಿ ನಡಿಬೇಕು, ಅಧರ್ಮ ಮಾರ್ಗದಲ್ಲಿ ಹೋಗಬಾರದು. ಧರ್ಮ ಮಾರ್ಗದಲ್ಲಿ ಹೋದ್ರೆ ಮಾತ್ರ ನಮಗೆ ಏಳಿಗೆ ಆಗತ್ತೆ, ಅಧರ್ಮ ಮಾರ್ಗದಲ್ಲಿ ಹೋದ್ರೆ ಏಳಿಗೆ ಆಗೋಲ್ಲ. ಈ ರೀತಿ ಯಾವಾಗಲೂ ತಾನು ಉಪದೇಶ ಮಾಡ್ತಾ ಇತ್ತು. ಉಪದೇಶ ಮಾಡೋದು ಮಾತ್ರ, ತಾನು ಮಾಡೋದೆಲ್ಲ ಅಧರ್ಮವೇ, ತಾನು ಅಧರ್ಮವನ್ನೇ ಮಾಡ್ತಾ ಇದ್ದದ್ದು, ಆದರೆ ಹೇಳುದು ಮಾತ್ರ ಧರ್ಮದ ಉಪದೇಶ. ಉಳಿದ ಎಲ್ಲ ಹಂಸಗಳು ಕೂಡ ಅದರ ಉಪದೇಶವನ್ನೆಲ್ಲ ಕೇಳ್ತಾ ಇದ್ವು. ಕೇಳಿ ಅವುಗಳೆಲ್ಲ ಇನ್ನಷ್ಟು ಕುತೂಹಲದಿಂದ ಇದ್ರ ಹತ್ರ ಪ್ರಶ್ನೆ ಮಾಡ್ತಾ ಇದ್ವಂತೆ. ಏನಂತ ಹೇಳಿದ್ರೆ, ಹಾಗಿದ್ರೆ ನಮ್ಮ ಧರ್ಮ ಏನು, ಪಕ್ಷಿಗಳ ಧರ್ಮ ಏನು, ಅದನ್ನ ತಿಳಿಸಿ ಅಂತ. ಅದಕ್ಕೆ ಈ ಮುದಿ ಹಂಸ ಹೇಳದಂತೆ, ಪ್ರಜಾ ಸ್ವಹಿಂಸಾ ಧರ್ಮೋ ವೈ ಹಿಂಸಾ ಧರ್ಮ ಖಗ ಪ್ರಜಾ ಏತದೇವಾನುಬೋದ್ಧವ್ಯಂ ಧರ್ಮಾಧರ್ಮ ಸಮಾಸುತಃ. ನೋಡಿ ಎಲ್ಲ ಮಕ್ಕಳೇ, ನಿಮಗೆ ಧರ್ಮ ಅಧರ್ಮದ ಬಗ್ಗೆ ಸಂಕ್ಷೇಪವಾಗಿ ಒಂದೇ ಮಾತಿನಲ್ಲಿ ಹೇಳ್ಬಿಡ್ತೇನೆ. ಏನು ಅಂತ ಹೇಳಿದ್ರೆ, ಹಿಂಸೆಯೇ ಅಧರ್ಮ, ಅಹಿಂಸೆಯೇ ಧರ್ಮ, ಇಷ್ಟೇ ಇರುವಂತಹದ್ದು. ಅದರಿಂದಾಗಿ ಯಾವತ್ತಿದ್ದ ಯಾವತ್ತಿಗೂ ಹಿಂಸೆ ಮಾಡ್ಲಿಕ್ಕೆ ಹೋಗಬೇಡಿ, ಯಾವತ್ತು ಅಹಿಂಸೆಯನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ ಅಂತ. ಅದಕ್ಕೆ ಆ ಪಕ್ಷಿಗಳೆಲ್ಲ ಮತ್ತೆ ಪ್ರಶ್ನೆ ಮಾಡಿದ್ವಂತೆ, ಹೌದಾ, ಈ ರೀತಿ ಧರ್ಮಾಚರಣೆಯನ್ನ ಮಾಡ್ತಾ ಹೋದ್ರೆ ಏನಾಗತ್ತೆ ಕೇಳಿದ್ವಂತೆ. ಅದಕ್ಕೆ ಈ ವೃದ್ಧ ಹಂಸ ಹೇಳುತ್ತಂತೆ, ನೋಡಿ ಮಕ್ಕಳೇ, ಧರ್ಮಾಚರಣೆಯನ್ನ ಮಾಡ್ತಾ ಇದ್ರೆ ನೀವು ಸ್ವರ್ಗಕ್ಕೆ ಹೋಗ್ಬಿಡ್ತೀರಿ. ಅದಕ್ಕೆ ಆ ಎಲ್ಲ ಪಕ್ಷಿಗಳು ಕೇಳಿದ್ವಂತೆ, ಅಲ್ಲ ನೀವಿನ್ನು ಸ್ವರ್ಗಕ್ಕೆ ಹೋಗೇ ಇಲ್ವಲ್ಲ, ಇಲ್ಲೇ ಇದ್ದೀರಲ್ವ ಅಂತ. ಧರ್ಮಾಚರಣೆಯನ್ನ ಮಾಡಿ ನೀವು ಹೇಳದೆ ಇನ್ನು ಸ್ವರ್ಗದಕ್ಕೆ ಹೋಗೇ ಇಲ್ವಲ್ಲ, ಇಲ್ಲೇ ಇದ್ದೀರಲ್ವ ಅಂತ. ಅದಕ್ಕೆ ಆ ವೃದ್ಧ ಹಂಸ ಹೇಳುತ್ತಂತೆ, ಏ ಹಾಗಲ್ಲ, ಧರ್ಮಾಚರಣೆಯನ್ನ ಮಾಡ್ತಾ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ, ನಾನು ಕೂಡ ಅಷ್ಟೇ, ಈ ದೇಹ ಬಿಟ್ಟೆ ಅಂತ ಹೇಳಿದ್ರೆ ಮತ್ತೆ ಸೀದಾ ಸ್ವರ್ಗಕ್ಕೆ ಹೋಗುದು. ಈ ರೀತಿ ಉಪದೇಶ ಮಾಡುತ್ತಂತೆ ಅವು ಆ ಎಲ್ಲ ಪಕ್ಷಿಗಳು. ಹಾಗಿದ್ರೆ ನಮ್ ಗುರುಗಳು ಹಂಸ ಪಕ್ಷಿಗಳು ಸ್ವರ್ಗಕ್ಕೆ ಹೋಗೋರು ಅಂತ ಹೇಳಿ ಅದರ ಬಗ್ಗೆ ಭಾರಿ ಗೌರವ. ಆ ಹಂಸ ಪಕ್ಷಿಯ ಬಗ್ಗೆ ವೃದ್ಧ ಹಂಸ ಪಕ್ಷ ಭಾರಿ ಗೌರವ, ನಂಬಿಕೆ, ಭಾರಿ ನಂಬಿಕೆ. ಯಾಕಂದ್ರೆ ಮಾತಿನ ಮೇಲೆ ಅಷ್ಟು ಗೌರವ, ಮಾತಿನಿಂದ ಸಂಪೂರ್ಣ ನಂಬಿಟ್ಟಿದ್ದಾವೆ. ನಂಬಿ ಆ ಎಲ್ಲ ಹಂಸ ಪಕ್ಷಿಗಳು ತಾವು ಈ ಸರೋವರದ ಬಳಿ ಹೋಗಿ ಆಟ ಆಡ್ತಾ ಇದ್ದಾವಂತೆ ತಂಪಾಡಿ ಒಂದೇ. ಈ ಮುದಿ ಹಂಸ ಪಕ್ಷಿ ಮಾತ್ರ ಇಲ್ಲಿದೆ, ಅವುಗಳೆಲ್ಲ ತಾವು ತತ್ತಿ ಇಟ್ಟು ಹೋಗಿದ್ದಾವೆ, ಮುಟ್ಟ ಇಟ್ಟು ಹೋಗಿದ್ದಾವೆ ತತ್ತಿಯನ್ನು. ಈ ಮುದಿ ಹಂಸ ಪಕ್ಷಿ ಏನ್ ಮಾಡ್ತು ಅಂತ ಹೇಳಿದ್ರೆ, ಇವುಗಳೆಲ್ಲ ಅಲ್ಲಿ ಹೋದಾಗ ಒಂದೊಂದೇ ತತ್ತಿಯನ್ನ ತಾನು ಹೊಟ್ಟೆ ಮಾಡಿ 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 ತಿನ್ಲಿಕ್ಕೆ ಶುರು ಮಾಡುದು, ಎಲ್ಲವನ್ನ ತಿಂತಾ ಇದೆ. ಅವುಗಳಿಗೆ ಮೊದಲು ಅಯ್ಯೋ ಏನಾಯ್ತು, ಇದನ್ನ ಯಾರು ತಗೊಂಡೋದ್ರು, ಇದ್ರ ಬಗ್ಗೆ ಅಪನಂಬಿಕೆಗೆ ಅವಕಾಶವೇ ಇಲ್ಲ. ಯಾಕಂತ ಹೇಳಿದ್ರೆ, ಪಾಪ ಇಂತರ ಧರ್ಮಾತ್ಮರು, ಅಹಿಂಸೆಯೇ ಮುಖ್ಯ ಧರ್ಮ ಅಂತ ಪ್ರತಿಪಾದನೆ ಮಾಡ್ತಾ ಇರುವಂತಹ ನಮ್ಮ ಈ ಮುದಿ ಹಂಸ ಪಕ್ಷಿಗಳು ಇಲ್ಲ ನಂಬ್ಲಿಕ್ಕೂ ಇಲ್ಲ, ಹಾಗೆ ತಿಳ್ಕೊಂಡ್ರು ಪಾಪ ಬಂದ್ಬಿಡ್ತದೆ ಅಂತ ಹೇಳಿ ಭಾರಿ ನಂಬಿಕೆ. ಮತ್ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಈ ರೀತಿ ಚಿಂತೆಯೇ ಚಿಂತೆ, ಚಿಂತೆಯೇ ಚಿಂತೆ. ಯಾಕಂದ್ರೆ ಅದು ಮೊಟ್ಟೆ ಇದ್ರೆ ಮೊಟ್ಟೆ ಇರಲ್ಲ, ಖಾಲಿ ಆಗ್ತಾ ಇರ್ತದೆ. ಒಂದು ದಿನ ಒಂದು ಹಂಸ ಪಕ್ಷಿ ನೋಡ್ಬಿಡ್ತು, ಈ ಮುದಿ ಹಂಸ ಪಕ್ಷಿ ಉಪದೇಶ ಮಾಡುವುದೇ ಬೇರೆ, ಅದಕ್ಕೆ ಹೇಳುದಾರಲ್ಲ, ಹೇಳುದು ಪುರಾಣ ತಿನ್ನುದು ಬದ್ನೆಕಾಯಿಂದ, ಆ ರೀತಿ ಹೇಳುದೊಂದು ಮಾಡುದೊಂದು ಗೊತ್ತಾಯ್ತು.
ಒಂದು ದಿನ ಒಂದು ಹಂಸ ಪಕ್ಷಿ ನೋಡಿ ಉಳಿದ ಎಲ್ಲ ಹಂಸ ಪಕ್ಷಿಗಳಿಗೆ ಹೇಳಿತು, ಓ ಈ ರೀತಿ ಹೇಳೋದೊಂದು ಮಾಡುವುದೊಂದು ಅಂತ. ಉಳಿದ ಎಲ್ಲಾ ಹಂಸಗಳು ಪಕ್ಷಿಗಳು ಒಟ್ಟಾಗಿ ಆ ಮುದಿ ಹಂಸ ಪಕ್ಷಿಗೆ ಸರಿ ಹೊಡೆದು 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 ಇಟ್ಬಿಟ್ವಂತೆ, ಒಂದಾಗ್ಬಿಟ್ವಂತೆ. ಈ ಕಥೆಯನ್ನ ಹೇಳಿದಂತ ಶಿಶುಪಾಲ ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ, ಭೀಷ್ಮಾಚಾರ್ಯರೇ ನಿಮ್ ಕಥೆಯೂ ಹೀಗೆ ಆಗತ್ತೆ ಅಂತ. ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದ್ದೀರಿ, ಇದು ಯಾವತ್ತು ನಿಮ್ಮನ್ನ ಹಾಳು ಮಾಡಿಬಿಡ್ತದೆ, ಎಚ್ಚರ ಇರಿ. ಅದಕ್ಕೋಸ್ಕರವೇ ಒಂದು ಗಾದೆಯೇ ಬಂದಿದೆ, ಏನಂತ ಹೇಳಿದ್ರೆ, ಅಂತರಾತ್ಮನ ಹೃದಯಶ್ಚ ರೋಷಿ ಪತ್ರ ರಥೋ ಮುಖೇ ಅಂಡಭಕ್ಷಣ ಕರ್ಮಯಿತದ ತವ ವಾಚ ಮತೀಯತೆ ಅಂತ. ಹಿಂದೆ ಒಂದು ಮಾತು ಇದ್ದದ್ದು ಏನಂತ ಹೇಳಿದ್ರೆ, ಹಂಸ ಪಕ್ಷಿಯ ಮೊಟ್ಟೆ ತಿಂದ ಕತೆ ನಿಂದ ಆಗಬಾರದು ಅಂತ. ಬಾಯಲ್ಲೊಂದು ಬಗಲಲ್ಲೊಂದು, ಈ ರೀತಿ ಬಾಯಲ್ಲೊಂದು ಹೇಳುವುದು ಮಾಡುದು ಬೇರೆಯೇ, ಆ ರೀತಿ ಮಾಡಬೇಡ ಅಂತ ಹಿಂದಿನಿಂದಲೂ ಎಚ್ಚರ ಕೊಡ್ತಾರೆ, ನಿಮ್ಮ ಕತೆ ಹಾಗೆ ಆಗಿದೆ ಅಂತ ಹೇಳಿ ಸರಿ ಭೀಷ್ಮಾಚಾರ್ಯರನ್ನ ಆಕ್ಷೇಪ ಮಾಡ್ತಾನೆ. ಮಾಡಿ ಈ ಕೃಷ್ಣ ಇದ್ದಾನಲ್ವ, ಇವನು ಎಂಥ ಪಾಪಿ ಅಂತ ಹೇಳಿದ್ರೆ, ಎಂಥ ಅಧರ್ಮಾತ್ಮ ಅಂತ ಹೇಳಿದ್ರೆ, ಜರಾಸಂಧನನ್ನ ಕೊಂದವ. ಜರಾಸಂಧನನ್ನ ಕೊಂದದ್ದು ಭೀಷ್ಮ ಇರ್ಬೋ ಭೀಮ ಇರಬಹುದು, ಆದ್ರೆ ಭೀಮನಿಗೆ ಹಿಂದೆ ಸಹಾಯವಾಗಿ ನಿಂತವನೇ ಈ ಕೃಷ್ಣ ಅಲ್ಲ. ನಿಜವಾಗಿಯೂ ಕೂಡ ಜರಾಸಂಧ ಎಂಥ ಪುಣ್ಯಾತ್ಮ ಅಂತ ಹೇಳಿದ್ರೆ ನೋಡಿ, ಎಷ್ಟು ಮರಿಗೆ, ಏನ ಧರ್ಮಾತ್ಮನಾತ್ಮಾನಂ ಬ್ರಾಹ್ಮಣ್ಯಂ ಅಭಿಜಾನತಾ ಇಶಿತಂ ಪಾದ್ಯ ಮಗ್ರೇ ಇತ್ತತೆ ತಾತುಮಸ್ಮಿ ದುರಾತ್ಮನೆ. ಇವರೆಲ್ಲ ಹೋದ್ರು, ಕೃಷ್ಣ ಭೀಮ ಹಾಗೂ ಈ ಅರ್ಜುನ ಮೂವರು ಕೂಡ ಜರಾಸಂಧನ ಮನೆಗೆ ಹೋದ್ರು. ಯಾವ ರೀತಿಯಿಂದ ಹೇಳಿದ್ರೆ, ಬ್ರಾಹ್ಮಣರ ವೇಷದರು. ಪಾಪ ಆ ಧರ್ಮಾತ್ಮನಾದಂತಹ ಜರಾಸಂಧ ಇವರು ಪುಣ್ಯಾತ್ಮರು ಅಂತ ತಿಳಿದು, ಇವರು ಬ್ರಾಹ್ಮಣರು ಅಂತ ತಿಳಿದು ತಾನು ಇವರಿಗೆ ಕಾಲ್ ತೊಳೆದ. ಗೊತ್ತಾಗ್ಲಿಲ್ಲ ಅವನಿಗೆ, ಇವರು ಬ್ರಾಹ್ಮಣರಲ್ಲ ಅಂತ ಗೊತ್ತಾಗ್ಲಿಲ್ಲ, ಇವರು ಪಾಪಿಗಳು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೋಸ್ಕರ ಇವರು ಕಾಲ ತೊಳೆದ. ಭುಜ್ಯತಾಮಿತಿ ತೇನೋಕ್ತಃ ಕೃಷ್ಣ ಭೀಮ ಧನಂಜಯ ಜರಾಸಂಧೇನ ಕೌರವ್ಯ ಕೃಷ್ಣೇನ ವಿಕೃತಂ ಕೃತಂ. ಪಾಪ ಇವರಿಗೆ ಬೇಕಾದಷ್ಟು ಕೊಟ್ಟು ಊಟ ಮಾಡಿ ಸ್ವಾಮಿ, ಬ್ರಾಹ್ಮಣರು ನಮ್ಮ ಮನೆಗೆ ಬಂದಿದ್ದೀರಿ ಅಂತ ಹೇಳಿ ಉಪಚಾರ ಮಾಡಿದ. ಈ ರೀತಿ ಮನೆಗೆ ಬಂದು ಮನೆಗೆ ಬಂದಂತಹ ಅತಿಥಿಗಳಿಗೆ ಕಾಲು ತೊಳೆದು ಊಟ ಹಾಕ್ಲಿಕ್ಕೆ ಸಿದ್ಧನಾದಂತಹ ಆ ಜರಾಸಂಧನಿಗೆ ಮಾಡಿದೇ ನೀವು ಕೃಷ್ಣ ಕೊಂದಾಕಿದ್ದಾನೆ, ಅವನನ್ನ ಮುಗಿಸಿದ್ದಾನೆ ಇವನು. ಸಚಾಯಂ ಜಗತ್ಕರ್ತ ಯಥೇನಂ ಭೀಷ್ಮನ್ನಿಸೆ ಇಂಥ ಮೋಸಗಾರ ಕಪಟಿ. ಜಗತ್ಕರ್ತನ, ಜಗತ್ತನ್ನ ನಿರ್ಮಾಣ ಮಾಡಿದ ದೇವರ, ಏನು ಹೇಳ್ತಾ ಇದ್ದೀಯ ಭೀಷ್ಮ ನೀನು? ಸಿಕ್ಕಾಪಟ್ಟೆ ಆಕ್ಷೇಪ ಮಾಡ್ತಾನೆ ಶಿಶುಪಾಲ. ಸಕಸ್ಮಾತ್ ಬ್ರಾಹ್ಮಣಂ ಸಮ್ಯಕ್ ಆತ್ಮಾನಂ ಅವಗಮ್ಯತಿ. ಅಲ್ಲ, ಇಂಥ ಒಬ್ಬ ಪಾಪಿ ದನ ಕಾಯುವವ ತನ್ನ ಬ್ರಾಹ್ಮಣ ಅಂತಾನೆ ಯಾವ ಬಾಯಲ್ಲಿ ಹೇಳ್ಕೊಳ್ತಾನೆ? ಅಲ್ಲಿ ಹೋಗಿ ಜರಾಸಂಧ ಮುಂದೆ ಹೇಳಿದ್ರು, ನಾ ಬ್ರಾಹ್ಮಣ ಅಂತ ಬ್ರಾಹ್ಮಣ ವೇಷದಲ್ಲಿ ಹೋದ್ರಲ್ವಾ, ಯಾವ ಇದು ಧರ್ಮ ಇದು? ಕ್ಷತ್ರಿಯನಾಗಿದ್ದು ಬ್ರಾಹ್ಮಣ ವೇಷದಲ್ಲಿ ಹೋಗುದು ಎಷ್ಟು ಸರಿ? ಸಮೇ ಬಹುಮತೋ ರಾಜ ಜರಾಸಂಧೋ ಮಹಾಬಲ ಯೋನೇನ ಯುದ್ಧಂ ನಿಯೇಷ ಗೋಪಾಲ ಇತಿ ಸಂಹಿಗೆ. ನನಗೆ ನಿಜವಾಗಿಯೂ ಕೂಡ ಯಾರು ಮನಸ್ಸಿನಲ್ಲಿದ್ದಾರೆ ಗೌರವ ಭಾವನೆಯಿಂದ ಅಂದ್ರೆ ಜರಾಸಂಧ. ಯಾಕಂತ ಹೇಳಿದ್ರೆ, ಜರಾಸಂಧ ಕಡೆವರೆಗೂ ಕೂಡ ಕೃಷ್ಣನ ಮೇಲೆ ಇದ್ದಾಗ ಬರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ದನ ಕಾಯುವವನ ಹತ್ರ ಏನ್ ನಾನು ಯುದ್ಧ ಮಾಡುದು ಅಂತ. 18 ಸಲ ಹೋಗಿದ್ದಾನೆ, ಅದ್ ಬೇರೆ ಪ್ರಶ್ನೆ. ಆದ್ರೆ ನೋಡಿ, ಅದನ್ನ ಮುಚ್ಚಿಟ್ಟು ಇವನು ಹೇಳ್ತಾ ಇರೋದು. ಇವತ್ತು ಯಾರೀತಿ ಪಾಕಿಸ್ತಾನದವ್ರು ಹೇಳ್ತಾರಲ್ಲ, ಇವನು ಏನ್ ಮಾಡಿದಾರೆ, ಅದನ್ನ ಮುಚ್ಚಿಟ್ಟು ದನ ಕಾಯುವವನ ಬಳಿ ಏನ್ ಯುದ್ಧಕ್ಕೆ ಹೋಗುದು ಅಂತ ಹೇಳಿದ್ರೆ, ಕೃಷ್ಣ ಬಳಿ ಯುದ್ಧಕ್ಕೆ ಹೋಗ್ಲಿಲ್ಲ. ನಿಜವಾಗ್ಲೂ ಜರಾಸಂಧನ ಶ್ರೇಷ್ಠ ಅಂತ ಹೇಳ್ತಾನೆ. ಇದಂ ಚಾಶ್ಚರ್ಯ ಭೂತಮ್ಮೇ ಯದಿ ಮೇ ಪಾಂಡವಸ್ತಯ ಅಪಕೃಷ್ಟ ಸತಾ ಮಾರ್ಗಾನ್ ಮನ್ಯಂತೆ ತಚ್ಚ ಸಾಧ್ವಿತಿ. ಅಲ್ಲ, ಪಾಂಡವರು ನಿನ್ನಿಂದಾಗಿ ಕೆಟ್ಟ ಮಾರ್ಗ ಹಿಡಿದಿದಾರಲ್ವಾ ಭೀಷ್ಮ, ನನಗದೇ ತುಂಬಾ ದುಃಖ. ಅಷ್ಟು ಮಾತ್ರ ಅಲ್ಲ, ಕೆಟ್ಟ ಮಾರ್ಗವನ್ನು ಹಿಡಿದು ಈ ಕೃಷ್ಣನ ಕಾಲನ್ನು ತೊಳೆದು ಅವನಿಗೆ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿ ನಾವು ಭಾರಿ ಧನ್ಯರು ಅಂತ ತಿಳ್ಕೊಂಡಿದ್ದಾರಲ್ವಾ, ಇದಕ್ಕಿಂತ ದುಃಖದ ವಿಷಯ ಇನ್ನೇನಿದೆ? ಅಥವಾ ಹೀಗೂ ಇರಬಹುದು ಅಂತ ಹೇಳಿ ಇಡೀ ಪಾಂಡವರನ್ನೇ ಕುರಿತು, ಅಂದ್ರೆ ಮೊದಲು ಕೃಷ್ಣನ ಆಕ್ಷೇಪ ಮಾಡಿದ, ಆಮೇಲೆ ಕೃಷ್ಣನ ಆಕ್ಷೇಪವನ್ನ ಬಿಟ್ಟು ಭೀಷ್ಮರ ಆಕ್ಷೇಪ ಮಾಡಿದ, ಈಗ ಭೀಷ್ಮರ ಆಕ್ಷೇಪವನ್ನು ಬಿಟ್ಟು ಪಾಂಡವರನ್ನೇ ಆಕ್ಷೇಪ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾರು ಅಗ್ರ ಪೂಜೆಯನ್ನು ಮಾಡಿದ್ರು ಅವರನ್ನೇ ಇಟ್ಕೊಂಡು ಆಕ್ಷೇಪ ಮಾಡ್ತಾ ಇದ್ದಾನೆ. ಅಥವಾ ನೈತದಾಶ್ಚರ್ಯಂ ಯೇಷಾಂ ತ್ವಮಸಿ ಭರತ ಸ್ತ್ರೀ ಸಧರ್ಮಾಪವಿದ್ಧಶ್ಚ ಸರ್ವಾರ್ಥಾನಾಂ ಪ್ರದರ್ಶಕ. ಅಥವಾ ಏನಂತ ಹೇಳಿದ್ರೆ, ನೀನು ಸ್ತ್ರೀಯರಿಗೆ ಸಮಾನವಾದ ಧರ್ಮವುಳ್ಳವನಾಗಿದ್ಯಾ ಅಂತ ಕಾಣಿಸ್ತಾ ಇದೆ. ಸ್ತ್ರೀಯರಿಗೆ ಸಮಾನವಾದ ಧರ್ಮ ಅಂತ ಹೇಳಿದ್ರೆ, ಸ್ತ್ರೀಯರು ಯಾವತ್ತು ಪರಾವಲಂಬಿಗಳಾಗಿರುವಂತವ್ರು, ಆ ರೀತಿ ನೀನು ಕೂಡ ಪರಾವಲಂಬಿ ಆಗಿದ್ಯಾ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ.
ಅದಕ್ಕಾಗಿ ಯಾವತ್ತು ಗಂಡ ಹೇಳದ ಕೇಳ್ಕೊಂಡಿರಬೇಕು. ಆ ರೀತಿ ಪಾಂಡವರಿದ್ದಾರಲ್ವ, ಸ್ವಂತ ಬುದ್ಧಿ ಇಲ್ಲ, ಅದಕ್ಕಾಗಿ ನೀನು ಭೀಷ್ಮ ಧೃತರಾಷ್ಟ್ರ ಈ ರೀತಿ ಹೇಳಿದವರೇ ಕೇಳ್ಕೊಂಡಿರುವುದು. ಮಹಾ ಅಪರಾಧ ಅಂತ ಹೇಳಿದ್ರೆ ಅಂದ್ರೆ ಮಹಾ ತಪ್ಪು ಮಾಡಿದವರು, ಅದಕ್ಕಾಗಿ ಈ ರೀತಿ ಅವ್ರ ಮುಂದೆ ನೀನು ಇದನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ತಾ ಇದ್ಯಾ ಅಂತ ಹೇಳಿ ಸ್ತ್ರೀಯರಿಗೆ ಸಮಾನರಾದವರು ಪಾಂಡವರು ಅಂತ ಆಕ್ಷೇಪ ಮಾಡಿಬಿಟ್ಟ. ಯಾವಾಗ ಈ ಮಾತು ಕೇಳಿದ, ಈ ಮಾತು ಹೇಳಿದ ಶಿಶುಪಾಲ, ಕೂಡ್ಲೇ ಅಲ್ಲಿ ಸಿಟ್ಟು ಬಂದದ್ದು ಭೀಮಸೇನನಿಗೆ. ನಮಗೆ ಸ್ತ್ರೀಯರಿಗೆ ಸಮಾನನಾದವರು ಅಂತ ಹೇಳಿದ್ಯಾ, ನಾವೇನು ಕೈಗೆ ಬಳೆ ಹಾಕೊಂಡಿದ್ದೇವೆ ಅಂತ ತಿಳ್ಕೊಂಡಿದ್ಯಾ ಅಂತ ಹೇಳಿದ. ಭೀಮಸೇನ ಎದ್ದು ನಿಂತ. ಈ ಕ್ಷಣದಲ್ಲಿ ಶಿಶುಪಾಲ ನನ್ನ ಮುಗಿಸಿಬಿಡ್ತೇನೆ ನಾನು ಅಂತ. ಯಾಗಾಯ್ತು ಅವನ ಮುಖ ಭೀಮನ ಮುಖ ಅಂತ ಹೇಳಿದ್ರೆ ಮೊದಲೇ ಅವನಿಗೆ ಕೋಪ, ಕೃಷ್ಣನನ್ನ ಆಕ್ಷೇಪ ಮಾಡಿದಾಗಲೇ ಸಿಕ್ಕಾಬಟ್ಟೆ ಕೋಪ ಬಂದಿದೆ. ಯಾಕಂದ್ರೆ ಭೀಮಸೇನನ ಪ್ರತಿಜ್ಞೆ ಏನು ಅಂತ ಹೇಳಿದ್ರೆ ಪರೋಕ್ಷೇಪೆ ಹರೆಯನಿಂದ, ಎದುರಿನಿಂದಲ್ಲ ಹಿಂದಿನಿಂದ ಯಾರಾದ್ರೂ ಕೃಷ್ಣನ ಬಗ್ಗೆ ಮಾತಾಡಿದ್ರೆ ನಾಲಿಗೆ ತುಂಡು ಮಾಡಿಬಿಡ್ತೇನೆ. ಇವನು ಎದುರಲ್ಲೇ ಮಾತಾಡ್ತಾ ಇದ್ದಾನೆ, ತಡ್ಕೊಳ್ಳಿಕ್ಕೆ ಹೇಗಾಗತ್ತೆ? ಇವಾಗ ಎಲ್ಲ ಬಿಟ್ಟು ನಮ್ಮನ್ನ ಹೆಣ್ಮಕ್ಳಿಗೆ ಸ್ತ್ರೀಯರಿಗೆ ಸಮಾನರಾದವರು ಅಂತ ಹೇಳಿಬಿಟ್ನಲ್ವಾ. ಕೂಡ್ಲೆ ತಸ್ಯ ಪದ್ಮ ಪ್ರತೀಕಾಶೆ ಸ್ವಭಾವಾಯ ವಿಸ್ತೃತೆ ಭೂಯ ಕೋಪಾತ್ ಸುಸಂರಕ್ತೇ ಸಂಭೂವತ್ತು ರಕ್ಷಣಿ. ಮಹಾಭಾರತ ಬಹಳ ಸುಂದರವಾದ ವರ್ಣನೆ ಮಾಡ್ತಾರೆ. ನಿಜವಾಗಿಯೂ ಕೂಡ ಭೀಮಸೇನನ ಕಣ್ಣುಗಳು ಯಾಕಂತ ಹೇಳಿದ್ರೆ ಕಮಲದಂತೆ ಅರಳಿದ ಕಣ್ಣುಗಳು. ಅಂತಹ ಕಮಲದಂತೆ ಅರಳಿದ ಕಣ್ಣುಗಳು ಈ ಕ್ಷಣದಲ್ಲಿ ಹೇಗಾಯ್ತು ಅಂತ ಹೇಳಿದ್ರೆ ಕೆಂಪಾಯ್ತಂತೆ. ಭೀಮಸೇನನ ಎರಡು ಕಣ್ಣುಗಳು ಸಿಟ್ಟಿನಿಂದ ಕೆಂಪಾಯ್ತಂತೆ. ಅಷ್ಟು ಮಾತ್ರ ಅಲ್ಲ, ತ್ರಿಶಿಖಾಂ ಭೃಗುಟೀಂ ಚಾಸ್ಯ ದದೃಶು ಸರ್ವ ಪಾರ್ಥಿವ ಲಲಾಟಸ್ಥಾಂ ತ್ರಿಕೂಟಸ್ಥಾಂ ಗಂಗಾಂ ತ್ರಿಪಥಗಾಮಿವ. ಅವನ ಸಿಟ್ಟಿನಿಂದಾಗಿ ಹುಬ್ಬು ಗಂಟಿಕ್ಕಿತಂತೆ. ಗಂಟಿಕ್ಕಿತ್ತು ಅಂತ ಹೇಳಿದ್ರೆ ಗಂಟೆ ಮೂರು ಗಂಟುಗಳ ಹಣೆಯಲ್ಲಿ ಕಾಣಿಸಿದ್ದಂತೆ. ಆ ಹುಬ್ಬೇನಿದೆ, ಹುಬ್ಬಿನ ಎದುರಲ್ಲಿ ಹಣೆಯಲ್ಲಿ ಮೂರು ಗಂಟುಗಳು ಕಾಣಿಸಿದ್ದಂತೆ. ಯಾವ ರೀತಿ ಗಂಗೆ ಮೂರು ಕವಲಾಗಿ ಹೋಗ್ತಾಳೆ, ಆ ರೀತಿ ಮೂರು ಗಂಟಾಗಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ದಂತಾನಂದ ದಶಾಶ್ಚಾಸ್ಯ ಕೋಪಾತ್ ದದೃಶುರಾನನಂ ಯುಗಾಂತೆ ಸರ್ವಭೂತಾನಿ ಕಾಲಸ್ಯೇವ ದಿಧಕ್ಷತಃ ಅಂತ ಹಲ್ಲನ್ನ ಕಟ 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 ಕಡಲಿಕ್ಕೆ ಶುರು ಮಾಡಿದ್ದಂತೆ ಭೀಮಸೇನ. ಯಾವ ರೀತಿ ಕಡೆಗೆ ಪ್ರಳಯ ಕಾಲದಲ್ಲಿ ಯಮಧರ್ಮ ಎಲ್ಲವನ್ನ ಸಂಹಾರ ಮಾಡಲಿಕ್ಕೆ ತೊಡಗುತ್ತಾನೆ ಕೋಪದಿಂದ, ಆ ರೀತಿ ಇಲ್ಲಿ ಸಂಹಾರ ಮಾಡಲಿಕ್ಕೆ ಎಂ ಭೀಮಸೇನ ಎದ್ದು ನಿಂತಂತೆ. ಈ ರೀತಿ ಯಾವಾಗ ಎದ್ದು ನಿಂತಿದ್ದಾನೆ ಭೀಷ್ಮಾಚಾರ್ಯರೇ ಗೊತ್ತಾಯ್ತು, ಭೀಮಸೇನನಿಗೆ ಸಿಟ್ಟು ಬಂತು ಅಂದ್ರೆ ಎದುರ ನಿಲ್ಲೋರಿಲ್ಲ. ಕೂಡ್ಲೆ ರಟ್ಟೆ ಹಿಡಿದು ಕೂರಿಸಿದ ಭೀಮಸೇನನನ್ನು. ಭೀಮಸೇನ ಕೂತು ಸಿಟ್ಟು ಮಾಡ್ಕೊಳ್ಬೇಡ, ಗುರುರು ವಾಕ್ಯೈರ್ ಗುರುರು ಬಹುವಿಧೈರ್ ವಾಕ್ಯೈ ಹಿ ಕ್ರೋಧ ಪ್ರಶಮನಮ್ಯಯ. ಭೀಷ್ಮಾಚಾರ್ಯರು ಬಹಳವಾಗಿ ಸಮಾಧಾನ ಮಾಡಿದ ಮೇಲೆ ಭೀಮಸೇನ ಕೂತ್ಕೊಂಡ. ಅಂತ ಹೇಳಿದ್ರೆ ಇದರ ಹಿಂದೆ ಏನು ಭೀಮ ಇದಕ್ಕೆ ಏನ್ ಹೇಳ್ತೇವೆ ಅಂದ್ರೆ ಭಾಗವತ ಧರ್ಮ ಅಂತ. ಯಾವತ್ತೂ ಭಗವಂತನ ನಿಂದೆಯನ್ನ ಮಾಡ್ತಾ ಇದ್ರೆ ಕೇಳಿ ಸುಮ್ಮನೆ ಕೂತಿರ್ಬಾರ್ದಂತೆ. ಕೇಳ್ತಾ ಇದ್ದವನಿಗೂ ಪಾಪ ಬರ್ತದೆ, ಹೇಳುವವನಿಗೆ ಮಾತ್ರ ಅಲ್ಲ. ಭಗವಂತನನ್ನು ನಿಂದೆ ಮಾಡ್ತಾ ಇರುವವನ್ನ ಯಾರು ಕೇಳು ಸುಮ್ಮನೆ ಕೂತಿರ್ತಾನೆ ಏನು ಪ್ರತಿಭಟನೆ ಮಾಡದೆ, ಅವನಿಗೂ ಪಾಪ ಬರ್ತದಂತೆ. ಅದಕ್ಕಾಗಿ ಭೀಮಸೇನ ಎದ್ದು ನಿಂತ. ಆದರೆ ಭೀಷ್ಮಾಚಾರ್ಯರು ಸಮಾಧಾನ ಪಡಿಸಿದ್ರು, ಕೂತ್ಕೋ 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 ಏನು ಮಾಡ್ಲಿಕ್ಕೆ ಹೋಗ್ಬೇಡ ಅಂತ. ಯಾಕಂತ ಹೇಳಿದ್ರೆ ಈಗ ಶಿಶುಪಾಲ ಏನು ಮಾತಾಡ್ತಾ ಇದ್ದಾನೆ, ಇದು ಶಿಶುಪಾಲನೆ ಬೇಕು ಅಂತ ಮಾತಾಡ್ತಾ ಇರುವುದಲ್ಲ, ಮತ್ತೆ ಇದು ಕೃಷ್ಣ ಅವನೊಳಗೆ ಕೂತು ಪ್ರೇರಣೆ ಮಾಡ್ತಾ ಇರುವುದು ಅಂತ. ಇದು ಕೃಷ್ಣನದ್ದೇ ಪ್ರೇರಣೆ. ನೈಷಾ ಜೇದಿಮತೆ ಬುದ್ಧಿ ಯಯಾ ತ್ವಾಹ್ವಯತೆ ಚ್ಯುತಂ ಭೀಮಸೇನ ಮಹಾಬಾಹೋ ಕೃಷ್ಣ ಸೇವ ವಿನಿಶ್ಚಯ. ಇದು ಕೃಷ್ಣನದ್ದೇ ನಿಶ್ಚಯ, ಇವನನ್ನ ಸಂಹಾರ ಮಾಡಬೇಕು ಅಂತ ಇವಾಗ ಕೃಷ್ಣ ನಿಶ್ಚಯ ಮಾಡಿದ್ದಾನೆ. ಅದಕ್ಕಾಗಿ ಯಾವತ್ತು ಕಡೆ ಕಾಲದಲ್ಲಿ ಇಂಥದ್ದೇ ಮಾತುಗಳು ಬರುವುದು, ಭಗವದ್ ವಿರೋಧಿಯಾದ ಮಾತುಗಳೇ ಬರುವುದು, ಅದಕ್ಕಾಗಿ ರೀತಿ ಇವನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಸಮಾಧಾನ ಪಡಿಸ್ಕರಿಸ್ತಾನೆ. ಮತ್ತಷ್ಟು ಭೀಮಸೇನನ್ನ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಶಿಶುಪಾಲ ನಾನೇನು ಎದುರುಕೊಳ್ತೇನೆ ಅಂತ ತಿಳ್ಕೊಂಡೆ ನಿನಗೆ, ಈ ಕ್ಷಣದಲ್ಲಿ ಬೇಕಿದ್ರೆ ನಾನು ಯುದ್ಧ ಮಾಡಿಬಿಡ್ತೇನೆ, ನಿನ್ನನ್ನು ಮುಗಿಸಿಬಿಡ್ತೇನೆ ಅಂತ ಹೇಳಿ ಭೀಮಸೇನನ್ನ ಶಿಶುಪಾಲ ಆಹ್ವಾನ ಮಾಡ್ತಾನೆ. ಭೀಮಸೇನಿಗೆ ಆಹ್ವಾನ ಮಾಡಿದ ಮೇಲೆ ತಡ್ಕೊಂಡು ಕೊಡ್ಲಿಕ್ಕೆ ಆಗತ್ತಾ? ಮತ್ತೆ ಇದು ನಿಂತ ಭೀಷ್ಮಾಚಾರ್ಯ ಮತ್ತೆ ಗುರಿಸಿದ್ರೆ ಬೇಡ 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 ಹೋಗ್ಬೇಡ. ಯಾಕೆ ಅಂತ ಹೇಳಿದ್ರೆ ಇದರ ಹಿಂದೆ ಒಂದು ಕಥೆ ಇದೆ, ಇವನನ್ನ ಕೃಷ್ಣನೇ ಕೊಲ್ಲಬೇಕು ಮತ್ಯಾರು ಅಲ್ಲ, ಅದಕ್ಕಾಗಿ ನೋಡು ಅವನು ಕೃಷ್ಣನನ್ನ ಆಹ್ವಾನ ಮಾಡೋಲ್ಲ ಅಂತ. ಶಿಶುಪಾಲ ಉಳಿದವ್ರು ಎಲ್ಲರನ್ನ ಕರೀತಾನೆ, ಯಾರಿದ್ದ ಬರ್ತಿರೋ ಬನ್ನಿ ಬನ್ನಿ ಅಂತ, ಕೃಷ್ಣನಲ್ಲಿ ಕರೆಯೋಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಇದರ ಹಿಂದೆ ಒಂದು ಘಟನೆ ಇದೆ ಅಂತ ಒಂದು ಕತೆ ಹೇಳ್ತಾರೆ. ಆದ್ರೆ ವಾಸ್ತವಿಕವಾಗಿ ಈ ಕತೆ ಎಷ್ಟು ನಂಬಲಿಕ್ಕೆ ಸಾಧ್ಯ ಉಂಟೋ ಗೊತ್ತಿಲ್ಲ. ಇದು ಎಲ್ಲೋ ಪ್ರಕ್ಷೇಪ ಆದ ಕಥೆಯೋ ಏನು ಅಂತ ಕಾಣಿಸ್ತದೆ. ಆದ್ರೆ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಈ ಕಥೆ ಇದೆ.
ಆದರೆ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಈ ಕಥೆಯನ್ನು ಉಲ್ಲೇಖ ಮಾಡುವುದಿಲ್ಲ, ಮತ್ತೆ ಇದು ಸರಿಯಾಗಿ ಕೊಡುವುದಿಲ್ಲ. ಏನು ಕಥೆ ಅಂತ ಹೇಳಿದ್ರೆ, ಭೀಷ್ಮಾಚಾರ್ಯರು ಒಂದು ಕಥೆ ಹೇಳ್ತಾರೆ ನೋಡು, ಇವನು ಯಾಕೆ ಕೃಷ್ಣನನ್ನು ಇಷ್ಟೂ ಆಕ್ಷೇಪ ಮಾಡ್ತಾ ಇದ್ದಾನೆ, ಕೃಷ್ಣನಾದರೂ ಇವನ ಎಷ್ಟೂ ಆಕ್ಷೇಪಗಳನ್ನು ಸಹಿಸಿಕೊಂಡು ಸುಮ್ಮನೆ ಯಾಕೆ ಕೂತಿದ್ದಾನೆ ಅಂದರೆ, ಒಂದು ಘಟನೆ ನಡೆಯಿತು ಹಿಂದೆ. ಯಾವಾಗ ಈ ಶಿಶುಪಾಲ ತಾನು ಹುಟ್ಟಿದ ಕೂಡಲೇ ಅವನು ವಿಕೃತವಾಗಿದ್ದಂತೆ. ಅವನಿಗೆ 4 ತೋಳು 3 ಕಣ್ಣಿತ್ತಂತೆ ಶಿಶುಪಾಲನಿಗೆ. ಅದನ್ನು ಕಂಡು ಕೂಡಲೇ ಏನು ಮಾಡಬೇಕು ಗೊತ್ತಾಗಲಿಲ್ಲ, ಈ ಮಗು ವಿಕೃತವಾದದ್ದು, ಇದು ಇರ್ಲಿಕ್ಕೆ ಸರಿಯಲ್ಲ ಮನೆಯಲ್ಲಿ, ಇದನ್ನೆಲ್ಲಾದರೂ ಹೊರಗೆ ಹಾಕೋಣ ಅಂತ ಹೇಳಿದಾಗ ಒಂದು ಅಶರೀರ ವಾಣಿ ಆಯಿತು, ಏ ಆಗ್ಮೆಂಟ್ ಮಾಡಬೇಡಿ, ಈ ಮಗುವನ್ನು ಇಟ್ಕೊಳ್ಳಿ, ನಿಮಗೇನಾಗೋಲ್ಲ, ಮುಂದೆ ಈ ಮಗು ಸರಿಯಾಗತ್ತೆ. ಅದಕ್ಕೆ ಶಿಶುಪಾಲನ ತಾಯಿ ಕೇಳಿದ್ಲು, ಹೇಗೆ ಸರಿಯಾಗತ್ತೆ ಅಂತ ಆಕಾಶದಲ್ಲಿ ಕೇಳಿದ್ಲು, ಯಾಕಂದ್ರೆ ಯಾರು ವ್ಯಕ್ತಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಅಶರೀರವಾಣಿ ಹೇಳದಂತೆ ಏನಂದ್ರೆ, ಯಾವ ವ್ಯಕ್ತಿ ಈ ಮಗುವನ್ನು ಹಿಡ್ಕೊಂಡಾಗ ಈ ಮಗು ಸಾಮಾನ್ಯ ಶಿಶುವಿನಾಗೆ ಆಗುತ್ತದೋ ಅವನಿಂದಲೇ ಈ ಮಗುವಿಗೆ ಮರಣ ಅಂತ. ಈ ರೀತಿ ಹೇಳಿದ ಕೂಡಲೇ ಸರಿ ಅಂತ ಒಪ್ಪಿಕೊಂಡ್ಳು. ಈ ವಿಕೃತವಾದ ಮಗುವನ್ನು, ಯಾಕಂದ್ರೆ ವಿಚಿತ್ರವಾಗಿದೆಯಲ್ವಾ 3 ಕಣ್ಣು 4 ತೋಳು, ಇಂಥ ಮಗುವನ್ನು ನೋಡ್ಲಿಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ಬೇರೆ ರಾಜರುಗಳು ಅವರು ಇವರು ಎಲ್ಲ ಜನ ಬರ್ತಾ ಇದ್ರಂತೆ, ಈ ರೀತಿ ವಿಚಿತ್ರವಾದದನ್ನು ನೋಡ್ಲಿಕ್ಕೋಸ್ಕರ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಇವಳೇನು ಅಂತ ಹೇಳಿದ್ರೆ, ತಾಯಿ ಯಾರ್ಯಾರು ಬರ್ತಾರೆ, ಶ್ರುತಶ್ರವ ಅಂತ, ಮತ್ತಾರು ಅಲ್ಲ, ಕೃಷ್ಣನ ಸೋದರತ್ತೆ ಅವಳು. ಅವಳು ಬಂದವ್ರ ಕೈಗೆಲ್ಲ ಮಗು ಕೊಡು, ಯಾಕಂತ ಹೇಳಿದ್ರೆ ಯಾರ ಕೈಲಿ ಆದ್ರೂ ಮಗು ಸರಿ ಆಗ್ತದ ನೋಡೋಣ ಅಂತ. ಆದರೆ ಯಾರು ಕೈಗೆ ಮಗು ಕೊಟ್ಟರು ಕೂಡ ಮಗು ಹಾಗೆ ಇರ್ತದೆ. ಈ ರೀತಿ ಇರಬೇಕಾದ್ರೆ ಕೃಷ್ಣ ಬಲಭದ್ರರು ತಾವು ಕೂಡ ಮಗುವನ್ನು ನೋಡ್ಲಿಕ್ಕೆ ಬಂದ್ರಂತೆ. ಬಂದಾಗ ಕೃಷ್ಣನ ಕೈಯಲ್ಲಿ ಅವನ ಸೋದರತ್ತೆ ಶ್ರುತಶ್ರವ ತಾನು ಮಗುವನ್ನು ಕೊಟ್ಲಂತೆ. ಕೃಷ್ಣನ ಕೈಗೆ ಮಗು ಕೊಟ್ಟು ಕೂಡಲೇ, ಯಾವಾಗ ಕೃಷ್ಣ ಆ ಮಗುವನ್ನು ಹಿಡ್ಕೊಂಡ ಕೂಡಲೇ 2 ಕೈ ಹೋಯ್ತು 1 ಕಣ್ಣು ಹೋಯ್ತು, ಮಾಮೂಲಿ ಮಗು ಆಗಿಬಿಡ್ತು. ಅದನ್ನು ನೋಡಿ ಹೆದರು ಬಿಟ್ಲಂತೆ ಸೋದರತ್ತೆ, ಕೃಷ್ಣ ನಿನ್ನಿಂದಲೇ ಇವನಿಗೆ ಸಾವು, ನನ್ನ ಮಗುವಿಗೆ ನಿನ್ನಿಂದಲೇ ಸಾವು, ಈ ರೀತಿ ಆಗಬಾರ್ದು, ಯಾವುದೇ ಕಾರಣಕ್ಕೂ ನೀನು ಈ ಮಗುವನ್ನ ಕೊಲ್ಲಬಾರದು ಅಂತ ಹೇಳಿ ಅವಳು ಹೇಳಿಕ್ ಶುರು ಮಾಡಿದ್ಲು. ಅದಕ್ಕೆ ಕೃಷ್ಣ ಹೇಳ್ತಾನೆ ಏನಂತ ಹೇಳಿದ್ರೆ, ಅಲ್ಲ ಅತ್ತೆ, ನನ್ನಿಂದಾಗಿಯೇ ಸಾವು ಬರೆದಿದೆ ನಿನ್ನ ಮಗುವಿಗೆ ಅಂತ ಹೇಳಿದ್ರೆ ಯಾರು ಅದನ್ನು ತಪ್ಪಿಸ್ಲಿಕ್ಕಾಗತ್ತೆ. ಆದ್ರೆ ಒಂದು ಮಾಡ್ತೇನೆ ಏನಂತ ಹೇಳಿದ್ರೆ, ಇವನು 100 ಅಪರಾಧ ಮಾಡುವವರೆಗೆ ನಾನು ಸಹಿಸಿಕೊಂಡಿರ್ತೇನೆ, ನಂತರ 101ನೇ ಅಪರಾಧಕ್ಕಾಗಬೇಕಾದ್ರೆ ಇವನನ್ನು ಸಂಹಾರ ಮಾಡ್ತೇನೆ ಅಂತ ಈ ರೀತಿ ಹೇಳಿದ್ದ. ಇದಿಷ್ಟು ಭೀಷ್ಮಾಚಾರ್ಯರು ಹೇಳುವ ಕಥೆ, ಯಾರಿಗೆ, ಭೀಮಸೇನನಿಗೆ. ಅದರಿಂದಾಗಿ ಕೃಷ್ಣ ಇಲ್ಲಿವರೆಗೆ ಇವನು ಮಾಡಿದ ಎಲ್ಲ ಅಪರಾಧಗಳನ್ನು ಸಹಿಸಿಕೊಂಡು ಕೂತಿದ್ದಾನೆ ಅಂತ. ಆದರೆ ಈ ಕಥೆ ಏನಿದೆ, ಈ ಕಥೆಯನ್ನು ನಂಬುವುದು ಬಹಳ ಕಷ್ಟ ಆಗ್ತದೆ. ಕಾರಣ ಏನಂದ್ರೆ, ಇದು ಮಹಾಭಾರತದ ಕಥೆಗೆ ವಿರುದ್ಧವಾಗಿದೆ ಈ ಕಥೆ. ಯಾಕಂತ ಹೇಳಿದ್ರೆ, ಶಿಶುಪಾಲ ಕೃಷ್ಣನಿಗಿಂತ ದೊಡ್ಡವನು, ಕೃಷ್ಣನಿಗಿಂತ ಸಣ್ಣವನಲ್ಲ. ಯಾಕಂತ ಹೇಳಿದ್ರೆ, ಶಿಶುಪಾಲನ ಮಗಳನ್ನ ದೇವಕಿ ಅಂತ, ಅವಳನ್ನ ಧರ್ಮರಾಜ ಮದುವೆ ಆಗಿದ್ದ. ಶಿಶುಪಾಲನ ಮಗಳನ್ನ ಧರ್ಮರಾಜ ಮದುವೆ ಆಗಬೇಕು ಅಂತ ಹೇಳಿದ್ರೆ, ಧರ್ಮರಾಜ ಕೃಷ್ಣನಿಗಿಂತ ದೊಡ್ಡವನು ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಮಗಳು ಇರ್ಬೇಕಲ್ವ. ಅದರಿಂದಾಗಿ ಇದನ್ನ ಎಷ್ಟರ ಮಟ್ಟಿಗೆ ಕೂಡಿಸ್ಬೇಕೋ ಹೇಳಲಿಕ್ಕೆ ಕೂಡಿಸ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಮೊದಲು ಹುಟ್ಟಿದವ ಶಿಶುಪಾಲ, ಹಾಗಿರ್ಬೇಕಾದ್ರೆ ಅವನನ್ನ ಕೃಷ್ಣ ಹಿಡ್ಕೊಳ್ಳೋದು ಅಂತ ಹೇಳಿದ್ರೇನು, ಇದು ಸ್ವಲ್ಪ ನಂಬಲಿಕ್ಕೆ ಕಷ್ಟ ಆಗ್ತದೆ ಈ ಕಥೆಯನ್ನ. ಅದಕ್ಕಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ಹೇಳೋಲ್ಲ. ಮತ್ತೇನು ಅಂತ ಹೇಳಿದ್ರೆ, ಭೀಮಸೇನನ್ನ ಇವನು ಭೀಷ್ಮಾಚಾರ್ಯರು ಸಾಂತ್ವನಗೊಳಿಸಿದ್ದು ಸತ್ಯ. ಯಾವ ರೀತಿ ಅಂತ ಹೇಳಿದ್ರೆ, ಈ ಕಥೆಯನ್ನು ಹೇಳಿ ಅಲ್ಲ, ಮತ್ತೇನನ್ನು ಹೇಳಿ ಅಂತ ಹೇಳಿದ್ರೆ, ನೋಡು, ಶಿಶುಪಾಲ ಮತ್ತಾರೋ ಅಲ್ಲ, ಭಗವಂತನ ದ್ವಾರಪಾಲಕರು ಜೈ ವಿಜಯ. ಇವರಿಗೆ ಭಗವಂತ ಅವತ್ತೇ ಮಾತು ಕೊಟ್ಟಿದ್ದಾನೆ, ಏನು ಅಂದ್ರೆ, 3 ಬಾರಿ ನೀವು ಹುಟ್ಟಿ ಬರ್ತೀರಿ, ಆ 3 ಬಾರಿಯೂ ಕೂಡ ನೀವು ನನ್ನಿಂದಲೇ ವಧ್ಯರು, ನನ್ನಿಂದಲೇ ಸಾಯ್ತೀರ ಹೊರತು ಬೇರೆ ಯಾರಿಂದಲೂ ನಿಮಗೆ ಸಾವಿಲ್ಲ ಅಂತ. ಅದಕ್ಕಾಗಿ ಇವನನ್ನ ದೇವರೇ ಕೊಲ್ಲಬೇಕು ಅಂತ ಹೇಳಿ ಭೀಷ್ಮಾಚಾರ್ಯರು ಭೀಮನಿಗೆ ಹೇಳಿದ್ರು ಅಂತ ಈ ವಿಷಯವನ್ನು ಹೇಳಿದ್ರು. ಇದಾದ್ರೂ ಒಪ್ಪಬಹುದಾದಂತಹ ವಿಷಯ. ಹೀಗೆ ಶಿಶುಪಾಲ ಈ ಭೀಮಸೇನನ್ನ ಸಾಂತ್ವನಗೊಳಿಸಿದ ಶಿಶುಪಾಲ, ಇವರು ಭೀಷ್ಮಾಚಾರ್ಯರು. ಆದರೆ ಭೀಷ್ಮಾಚಾರ್ಯರನ್ನ ಮಾತ್ರ ಆಕ್ಷೇಪ ಮಾಡುವುದನ್ನ ಬಿಡಲಿಲ್ಲ, ಇನ್ನೂ ಬಹಳಷ್ಟು ಆಕ್ಷೇಪವನ್ನ ಮಾಡಿದ, ಕೃಷ್ಣನನ್ನ ಆಕ್ಷೇಪ ಮಾಡಿದ. ಕಡೆಗೆ ಭೀಷ್ಮಾಚಾರ್ಯರಿಗೆ ಬಹಳ ಸಿಟ್ಟು ಬಂತು,
ಸಿಟ್ಟು ಬಂದು ಒಂದೇ ಮಾತಿನಿಂದ ಹೇಳಿದ್ರು. ಏನಂತ ಹೇಳಿದ್ರೆ, ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಮಾಡಿದ್ದೇವೆ, ಕೃಷ್ಣ ಎದ್ದು ನಿಂತಿದ್ದಾನೆ, ಈಗ ಯುದ್ಧಕ್ಕೆ ಆಹ್ವಾನವನ್ನು ಮಾಡ್ತಾ ಇದ್ದಾನೆ ಕೃಷ್ಣ. ಯಾರಿಗೆ ತಾಕತ್ತಿದೆ ಕೃಷ್ಣನ ಹತ್ರ ಯುದ್ಧ ಮಾಡ್ಲಿಕ್ಕೆ ಬನ್ನಿ, ಯಾರಿಗೆ ನರಕ ಸೇರಬೇಕು ಅಂತ ಆಸೆ ಇದೆ, ಆದಷ್ಟು ಬೇಗ ಸಾಯಬೇಕು ಅಂತ ಆಸೆ ಇದೆ, ಅವ್ರ ಯುದ್ಧಕ್ಕೆ ಬನ್ನಿ, ಕೃಷ್ಣ ಆಹ್ವಾನವನ್ನು ಕೊಡ್ತಾ ಇದ್ದಾನೆ ಅಂತೇಳಿ ಭೀಷ್ಮಾಚಾರ್ಯರು ತಾವೇ ಘೋಷಣೆಯನ್ನು ಮಾಡಿದ್ರು ಕೃಷ್ಣನ ಪರವಾಗಿ. ಅಲ್ಲ ಕೃಷ್ಣನ ಕೇಳ್ಬೋದು ಬೇಡವಾ, ಇವರೇ ಘೋಷಣೆ ಮಾಡಿಬಿಟ್ರೆ ಅಂತ ಹೇಳಿದ್ರೆ, ಯಾವತ್ತು ಭಕ್ತರು ಏನು ಹೇಳ್ತಾರೆ ಅದಕ್ಕೆ ಭಗವಂತ ಇಲ್ಲ ಅಂತ ಹೇಳಲ್ಲ. ಅದರಿಂದಾಗಿಯೇ ತಾವು ಘೋಷಣೆಯನ್ನು ಮಾಡಿದ್ರು. ಇದನ್ನ ಕೇಳಿದ ಕೂಡಲೇ ಶಿಶುಪಾಲ ತಾನು ಎದ್ದು ನಿಂತ. ಯಾರ್ಯಾರು ಉಳಿದ ರಾಜರುಗಳೇನಿದ್ದಾರೆ ಎಲ್ಲರನ್ನು ಕೇಳಿದ, ಬನ್ನಿ ನಾವು ಯುದ್ಧ ಮಾಡೋಣ ಅಂತ. ಈ ಕೃಷ್ಣನನ್ನ ಏನು ನೋಡುದು ಅಂತ ಹೇಳಿ ಈ ದುರ್ಯೋಧನಾದಿಗಳನ್ನ, ಸಾಲ್ವರಾಜನನ್ನ, ಭಗದತ್ತನನ್ನ ಎಲ್ಲರನ್ನ ಆಹ್ವಾನ ಮಾಡಿದ. ಎಲ್ಲರೂ ಇವನ ಪಕ್ಷದಲ್ಲಿ ಸೇರಿದರು, ಶಿಶುಪಾಲನ ಪಕ್ಷದಲ್ಲಿ ಸೇರಿದರು, ಎಲ್ಲರೂ ಕೂಡ ಸೇರಿ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತರು. ಅಷ್ಟು ಮಾತ್ರ ಅಲ್ಲ, ಯಜ್ಞ ವಿಘ್ನಕರಂ ಧನ್ಯಾಂ ಪಾಂಡವಾನಾಂ ಚ ದುರ್ಹೃತಂ, ಎಲ್ಲರೂ ಕೂಡ ಯುದ್ಧರಂಗಕ್ಕೆ ಹೋದರು. ಯುದ್ಧರಂಗದಲ್ಲಿ ಕೃಷ್ಣ ಎಲ್ಲ ರಾಜರುಗಳನ್ನು ಕುರಿದು ಹೇಳ್ತಾನೆ, ನೋಡಿ ನೀವ್ಯಾರು ಈ ಯುದ್ಧದಲ್ಲಿ ಬರಬೇಡಿ, ಯಾಕಂತ ಹೇಳಿದ್ರೆ ಶಿಶುಪಾಲ ಒಬ್ಬ ತಪ್ಪು ಮಾಡಿದವ, ಆ ಶಿಶುಪಾಲನಿಗೆ ನಾನು ಶಿಕ್ಷೆಯನ್ನು ಕೊಡ್ಲಿಕ್ಕಿದ್ದೇನೆ, ಅದರಿಂದಾಗಿ ನೀವು ಇವನ ಪರವಾಗಿ ನಿಂತಿರಿ ಅಂತ ಹೇಳಿದ್ರೆ ನೀವೆಲ್ಲ ವ್ಯರ್ಥವಾಗಿ ನಾಶ ಆಗಿ ಹೋಗ್ತೀರಿ, ಅದು ಕೂಡ ವಿನಾಕಾರಣ ನಾನು ಶಿಶುಪಾಲನನ್ನು ಕೊಲ್ತಾ ಇರುವುದಲ್ಲ, ನನಗೆ ಆಕ್ಷೇಪ ಮಾಡಿದ, ನನಗೆ ಬೈದ ಆ ದೃಷ್ಟಿಯಿಂದ ನಾನು ಶಿಶುಪಾಲನನ್ನು ಕೊಲ್ತಾ ಇರುವುದಲ್ಲ. ಮತ್ತೇನು ಅಂತ ಹೇಳಿದ್ರೆ, ಯಜ್ಞ ವಿಘ್ನಕರಂ ಧನ್ಯಾಂ ಪಾಂಡವಾನಾಂಚ ದುರ್ಹೃದಂ, ನಿಜವಾಗಿಯೂ ಕೂಡ ಈ ರಾಜಸೂಯ ಯಾಗ ಏನಿದೆ ಇದನ್ನು ಧ್ವಂಸ ಮಾಡ್ಲಿಕ್ಕೆ ಹೊರಟವ ಈ ಶಿಶುಪಾಲ, ಅದು ದೊಡ್ಡ ಅಪರಾಧ. ಯಾವುದೇ ಒಂದು ಯಜ್ಞ ನಡಿಬೇಕಾದ್ರೆ ಆ ಯಜ್ಞಕ್ಕೆ ವಿರೋಧ ಮಾಡ್ಲಿಕ್ಕೆ ಹೋದ, ಅದನ್ನ ಧ್ವಂಸ ಮಾಡ್ಲಿಕ್ಕೆ ಹೋದ ಅಂದ್ರೆ ಅದು ಮಹಾಪಾಪ, ಅದಕ್ಕಾಗಿ ನಾನು ಇವನನ್ನು ಕೊಲ್ಲಿಕ್ಕೆ ಹೋಗ್ತಾ ಇದ್ದೇನೆ. ಎರಡನೇದೇನು ಅಂತ ಹೇಳಿದ್ರೆ, ಪಾಂಡವರು ಮಹಾ ಸಜ್ಜನರು, ಜ್ಞಾನಿಗಳು, ಅಂಥ ಸಜ್ಜನರಿಗೆ ಇವನು ಉಪದ್ರವವನ್ನು ಕೊಡಬೇಕು, ಆ ಧರ್ಮರಾಜನಿಗೆ ಆ ಯಜ್ಞದ ಅಭಿಷೇಕ ಅವಭೃತ ಸ್ನಾನ ಆಗಬಾರದು ಅಂತ ಬಯಸಿದ್ದಾನೆ, ಅದಕ್ಕಾಗಿ ಇವನನ್ನು ನಾನು ಕೊಲ್ಲಿಕ್ಕೆ ಹೊರಟಿದ್ದೇನೆ. ಇಂಥವನ ಸುದ್ದಿಗೆ ನೀವ್ಯಾರು ಹೋಗಬೇಡಿ, ನಿಮ್ಮ ಪಾಡಿಗೆ ಹಿಂದೆ ಸರಿದು ಹೋಗಿ, ಇಲ್ಲಿದ್ರೆ ನೀವು ಕೂಡ ನರಕಕ್ಕೆ ಹೋಗ್ಬೇಕಾಗ್ತದೆ ಅಂತ ತಾನು ಮೊದಲೇ ತಿಳಿಸಿಬಿಟ್ಟ. ಇಷ್ಟು ಯಾವಾಗ ಕೃಷ್ಣ ಹೇಳಿದ, ಉಳಿದ ಎಲ್ಲ ರಾಜರುಗಳು ಕೂಡ ಹಿಂದೆ ಸರಿದು, ಶಿಶುಪಾಲ ಒಬ್ಬನೇ ಒಬ್ಬಂಟಿಗನಾಗಿ ನಿಂತ. ಈ ರೀತಿ ಆದ ಕೂಡಲೇ ಅಪಶಕುನಗಳು ಕಾಣಿಸ್ಲಿಕ್ಕೆ ಶುರುವಾಯಿತಂತೆ, ಕೆಲವೆಲ್ಲ ಅಪಶಕುನಗಳು ಕಾಣಿಸ್ಲಿಕ್ಕೆ ಶುರುವಾಯಿತು. ಆ ಕೂಡಲೇ ನಾರದರು ಹೇಳ್ತಾರೆ ಧರ್ಮರಾಜನಿಗೆ, ನೋಡು ಧರ್ಮರಾಜ, ಕೆಲವೆಲ್ಲ ಅಪಶಕುನಗಳು ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಕೇಳ್ತಾರೆ, ಏನು ಅಪಶಕುನ ಕಾಣಿಸ್ತಾ ಇದೆ ಅಂತ ಧರ್ಮರಾಜ, ಯಾವ ಅಪಶಕುನ ಏನನ್ನು ತಿಳಿಸ್ತದೆ, ಯಾವುದು ಅಪಶಕುನಗಳು ಅಂತ. ಅದಕ್ಕೆ ಮಹಾಭಾರತ ಕೆಲವೊಂದು ಅಪಶಕುನಗಳ ಉಲ್ಲೇಖವನ್ನು ಮಾಡ್ತಾ ಮಾಡ್ತಾ ಬರ್ತದೆ. ವಾಸ್ತವಿಕವಾಗಿ ಇದು ವೈಯಕ್ತಿಕವಾಗಿ ಸಂಬಂಧಪಟ್ಟಾಗ ಹೇಳುವುದಲ್ಲ, ರಾಷ್ಟ್ರಕ್ಕೆ ಸಂಬಂಧಪಟ್ಟಾಗ ಹೇಳುವುದು. ಅಂದ್ರೆ ನೋಡಿ, ಶಕುನ ಅಂತ ಹೇಳಿದ್ರೆ ಕೆಲವೊಂದು ಸೂಚನೆಗಳು, ಈ ಆಗು ಹೋಗುಗಳೇನಿರ್ತದೆ, ಯಾವ ಆಗು ಹೋಗುಗಳು ಕೂಡ ತನ್ನಷ್ಟಕ್ಕೆ ಆಗ್ತಾ ಇರ್ತದೆ ತನ್ನಷ್ಟಕ್ಕೆ ಹೋಗ್ತಾ ಇರ್ತದೆ ಅಂತ ತಿಳ್ಕೊಳ್ಬೇಡಿ. ನಮ್ಮ ಪಾಲಿಗೆ ಆಗ್ಬೇಕಾದ್ರೆ ತನ್ನಷ್ಟಕ್ಕೆ ಆಗ್ತಾ ಇದೆ ಹೋಗ್ತಾ ಇದೆ ಅಂತ. ಆದ್ರೆ ಸೂಕ್ಷ್ಮವಾದ ದೃಷ್ಟಿಯಿಂದ ಗಮನಿಸಿದ್ರೆ ಪ್ರತಿಯೊಂದು ಕೂಡ ಏನನ್ನೂ ಸೂಚಿಸ್ತಾ ಇದೆ, ಪ್ರತಿಯೊಂದು ಕೂಡ. ಎಲ್ಲಿವರೆಗೆ ಅಂದ್ರೆ, ಒಂದು ದೀಪವನ್ನು ಬೆಳಗಿಸಿಟ್ಟು ಅಂತ ತಿಳ್ಕೊಳ್ಳಿ, ಆ ದೀಪವನ್ನು ಬೆಳಗಿಸಿದ್ರೆ ಆ ದೀಪ ದೊಡ್ಡದಾಗಿ ಉರಿತಾ ಇದೆ ಅಂದ್ರೆ ಅದೇನು ಸೂಚನೆ ಕೊಡ್ತಾ ಇದೆ, ಅದರಲ್ಲಿ ಹೊಗೆ ಬರ್ತಾ ಇದೆ ಅಂದ್ರೆ ಅದೇನು ಸೂಚನೆ ಕೊಡ್ತಾ ಇದೆ, ಸಣ್ಣದಾಗಿ ಉರಿತಾ ಇದೆ ಅಂದ್ರೆ ಏನು ಸೂಚನೆ ಕೊಡ್ತಾ ಇದೆ, ಆ ದೀಪ ಪೂರ್ವದ ಕಡೆಗೆ ತಾನು ಅದರ ಜ್ವಾಲೆ ಹೋಗ್ತಾ ಇದೆ ಅಂದ್ರೆ ಏನು ಸೂಚನೆ ಕೊಡ್ತಾ ಇದೆ. ಈ ರೀತಿ ಒಂದು ದೀಪದ ಈ ರೀತಿ ಅನೇಕ ಲಕ್ಷಣಗಳನ್ನು, ಇದನ್ನೇ ಏನಂತ ಹೇಳಿದ್ರೆ ಈ ಅಷ್ಟಮಂಗಲ ಪ್ರಶ್ನೆಯಿಂದ ನೀವೇನು ಕೇಳ್ತೀರಿ, ಇದರಲ್ಲಿ ಅವರ ಉತ್ತರವನ್ನು ಕೊಡುವುದೇ ಇಂಥ ಸೂಚನೆಗಳನ್ನು ಇಟ್ಟುಕೊಂಡು. ಅಲ್ಲಿ ಹಾ ಪ್ರಶ್ನೆಯನ್ನು ಹೇಳಿ ಶುರು ಮಾಡಕ್ಕಾರೆ ಯಾರೋ ಒಬ್ರು ಬಂದರು, ಆ ವ್ಯಕ್ತಿ ಯಾರು, ಅವನಿಂಥವನು, ಅವನು ಏನು ಹಿಡ್ಕೊಂಡು ಬಂದಿದ್ದಾನೆ, ಯಾವ ರೀತಿ ಅಂದ್ರೆ ನೋಡಿ, ಇದೇನಂದ್ರೆ ಇಲ್ಲೆಲ್ಲ ಬೇಕಾದದ್ದು ಗೆಸ್ ಅಂತ ಹೇಳಿದ್ರೆ ಕಲ್ಪನೆ, ಆದರೆ ಬರಿಯ ಕಲ್ಪನೆ ಅಲ್ಲ, ಮತ್ತೆ ಅದರ ಹಿಂದೆ ಒಂದು ಸೂಚನೆ ಇರ್ತದೆ. ಪ್ರಕೃತಿಯ ಪ್ರತಿಯೊಂದು ಕೂಡ ನಮಗೆ ಸೂಚನೆಯನ್ನು ಕೊಡ್ತಾ ಇದೆ, ಆದರೆ ಆ ಸೂಚನೆಯನ್ನು ಅರ್ಥೈಸಿಕೊಳ್ಳಿಕ್ಕೆ ನಾವು ಸೋತ ಹೋಗ್ತಾ ಇದ್ದೇವೆ. ನಮ್ಗೆ ಕೆಲವೊಂದು ಏನಂದ್ರೆ, ಬೆಕ್ಕು ಈ ಕಡೆ ನೀ ಕಡೆ ಹೋದ್ರೆ ಅಭಿಷೇಕನ, ಇಂಥದೆಲ್ಲ ಕೆಲವು ಗೊತ್ತುಂಟಷ್ಟೇ. ನಿಮ್ಗೆ ಪ್ರತಿಯೊಂದು ಹೇಳ್ತಾರೆ, ಒಂದು ಮನೆ ಮೂಲೆ ಕಾಗೆ ಬಂದು ಕೂತ್ಕೊಳ್ಳೋದು ಅಂತ ತಿಳ್ಕೊಳ್ಳಿ, ಕಾಗೆ ಬಂದು ಕೂತು ಒಂದೇ ರೀತಿ ಕೂಗೋಲ್ಲ,
ಇದನ್ನು ಮಾರ್ಕಂಡೇಯ ಸ್ಮೃತಿ ಅಂತ ಅದರಲ್ಲಿ ಹೇಳ್ತಾರೆ. ಕಾಗೆ ಹೀಗೆ ಕೂಗಿದ್ರೆ ಅದು ಇಂಥ ಸೂಚನೆ, ಹೀಗೆ ಕೂಗಿದ್ರೆ ಇಂಥ ಸೂಚನೆ, ಹೀಗೆ ಕೂಗಿದ್ರೆ ಎಂಥ ಸೂಚನೆ ಅಂತ. ಹೇಗೆ ಕೂಗಿದ್ರೆ ಅಂದ್ರೆ ನಮ್ಗೆ ಕೂಗ್ಲಿಕ್ಕೆ ಬರೋಲ್ಲ, ಕಾಗೆ ಕೂಗಿದ ಕೂಗ್ಲಿಕ್ಕೆ ಬರೋಲ್ಲ, ಅದೇ ನಮಗೆ ಸಮಸ್ಯೆ. ಆದರೆ ಹೇಳ್ತಾರೆ ಅದಕ್ಕೆ ಬೇರೆ ಬೇರೆ ಅರ್ಥ ಶಬ್ದಗಳನ್ನು ಕೊಟ್ಟು ಹೇಳ್ತಾರೆ, ಈ ರೀತಿ ಕೂಗಿದಾಗ ಇಂತಿಂತಹ ಸೂಚನೆಗಳಾಗಿರ್ತದೆ ಅಂತ ಹೀಗೆ. ಅದರಿಂದಾಗಿ ಈ ಪ್ರಕೃತಿಯ ಕೆಲವೊಂದು ಸೂಚನೆಗಳು ಕೆಲವೊಂದು ಮುಂದೆ ಆಗಲಿಕ್ಕಿರುವಂತಹ ಅಪಾಯಗಳ ಲಕ್ಷಣವಾಗಿರುತ್ತದೆ. ಅಂಥ ಅಪಲಕ್ಷಣಗಳೇನಿದೆ ಇದನ್ನೇ ಅಪಶಕುನ ಅಂತ ಕರೆಯುವಂಥದ್ದು. ಶುಭ ಶಕುನ, ಅಪಶಕುನ. ಅದರಲ್ಲಿ ಈಗ ಅಪಶಕುನಗಳು ಕಾಣಿಸ್ತಾ ಇದೆ ಏನೇನು ಅಂತ ಅದನ್ನು ಹೇಳ್ತಾರೆ. ವಿಶೇಷವಾಗಿ ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಜ್ಯೋತಿಷಾಸ್ತ್ರದ ಬಹಳಷ್ಟು ಜ್ಞಾನ ಬೇಕು ಅಂತ ಮೊದಲೇ ನಾರದರು ಹೇಳ್ತಾರೆ. ಬರೀ ಜ್ಯೋತಿಷಾಸ್ತ್ರದ ಜ್ಞಾನ ಇಲ್ಲದೆ ಇದ್ರೆ ಯಾಕಂತ ಹೇಳಿದ್ರೆ ಗ್ರಹಗಳ ಗತಿ ಏನಿದೆ ಅವುಗಳದ್ದು ಅವನಿಗೆ ಸ್ಪಷ್ಟವಾಗಿ ತಲೆಯಲ್ಲಿರಬೇಕು. ಈ ಸಂದರ್ಭದಲ್ಲಿ ಅಂದ್ರೆ ನಾನು ಈಗ ಯಾವುದೋ ಒಂದು ಸೂಚನೆಯನ್ನು ಕಂಡು ಹಿಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದರ ಹಿಂದೆ ಇವ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿವೆ, ಉಚ್ಚ ಸ್ಥಾನದಲ್ಲಿ ಯಾವುದಿದೆ, ನೀಚ ಸ್ಥಾನದಲ್ಲಿ ಯಾವುದಿದೆ, ವಕ್ರಗತಿಯಲ್ಲಿ ಯಾವುದಿದೆ, ಸೀದಗತಿ ಯಾವುದಿದೆ, ಪಾತ ಮುಂತಾದ ಅನೇಕ ವಿಧಗಳನ್ನು ಹೇಳ್ಕೊಂಡು ಹೋಗ್ತಾರೆ ಗ್ರಹಗಳ ಬಗ್ಗೆ. ಅದರಲ್ಲಿ ಇವಾಗ ಯಾವುದು ಮೌಢ್ಯದಲ್ಲಿದೆ, ಯಾವುದು ಉದಯದಲ್ಲಿದೆ, ಯಾವುದು ವೃದ್ಧಾಪ್ಯದಲ್ಲಿದೆ, ಈ ಎಲ್ಲವನ್ನ ತಾನು ತಲೆಯಲ್ಲಿಟ್ಟುಕೊಳ್ಬೇಕು. ಅದನ್ನೆಲ್ಲ ತಿಳ್ಕೊಂಡು ನಂತರ ತಾನು ಹೇಳಲಿಕ್ಕೆ ಶುರು ಮಾಡಬೇಕು. ಸಾಮಾನ್ಯದ ಕೆಲಸ ಅಲ್ಲ. ಅದಕ್ಕಾಗಿ ಒಂದು ಜ್ಯೋತಿಷ್ಯವನ್ನು ನಾನು ಹೇಳುತ್ತೇನೆ ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತೆ ಅದರ ಹಿಂದೆ ಅವನಿಗೆ ಅಷ್ಟು ಕಲ್ಪನೆಗಳು ಬೇಕಾಗ್ತದೆ. ಮತ್ತೇನಂದ್ರೆ ಆ ಕಲ್ಪನೆ ಏನಿದೆ ಬರೀ ಕಲ್ಪನೆ ಅಲ್ಲ, ಮತ್ತೆ ಆ ಕಲ್ಪನೆ ಆ ಸೂಚನೆಯೊಂದಿಗೆ ಕೂಡ್ಕೊಂಡಿರ್ಬೇಕಾಗ್ತದೆ. ಹಾಗಿದ್ರೆ ಮಾತ್ರ ಅವನು ಹೇಳಿದ್ದು ಸತ್ಯ ಆಗ್ತದೆ, ಇಲ್ಲದಿದ್ರೆ ಒಂದಾಗ ಒಂದುವರೆ ಆಗೋಗ್ತದೆ ಅಷ್ಟೆ, ಏನೇನೋ ಆಗೋಗ್ತದೆ. ಅದಕ್ಕಾಗಿ ಮೊದಲು ಜ್ಯೋತಿಷಾಸ್ತ್ರದ ಚೆನ್ನಾದ ಸೂಕ್ಷ್ಮವಾದ ಅಧ್ಯಯನವನ್ನು ಮಾಡಿರಬೇಕು. ಅದರೊಟ್ಟಿಗೆ ಕೆಲವೊಂದು ಲಕ್ಷಣಗಳನ್ನು ನೋಡಬೇಕು. ಏನಂತ ಹೇಳಿದ್ರೆ ಅದಕ್ಕೆ ಮೊದಲನೇದು ಒಂದು ಹೇಳ್ತಾರೆ ನೋಡಿ, ಯಾವ ರೀತಿ ಅಂತ ಹೇಳಿದ್ರೆ, ಯದಾದು ಸರ್ವಭೂತಾನಾಂ ಛಾಯಾನ ಪರಿವರ್ತತೆ ಅಪರಾಹ್ನೇ ಗತೆ ಸೂರ್ಯೇ ತತ್ಪರಾಭವ ಲಕ್ಷಣಂ. ಕೆಲವೊಂದು ಲಕ್ಷಣಗಳು, ಸಾಮಾನ್ಯ ಸೂರ್ಯ ಬೆಳಗ್ಗೆ ಮೂಡುತ್ತಾನೆ, ಆಗ ನೀವು ಯಾವುದೇ ಒಂದು ಮರಗಳದ್ದು ನಮ್ಮದು ನೆರಳು ನೋಡಿ ಈ ಕಡೆ ಇರ್ತದೆ, ಪಶ್ಚಿಮದ ಕಡೆಗೆ ಇರ್ತದೆ, ಸೂರ್ಯ ನಡುನೆತ್ತಿಗೆ ಬರ್ತಾನೆ, ಅವಾಗ ನಮ್ಮ ನೆರಳು ಬೀಳುವುದಿಲ್ಲ. ಸೂರ್ಯ ಪಶ್ಚಿಮದ ಕಡೆಗೆ ಯಾವಾಗ ಬಾಗತಾನೆ ಆಗ ನಮ್ಮ ನೆರಳು ಸಹಜವಾಗಿ ಪೂರ್ವದ ಕಡೆಗೆ ಬಾಗುತ್ತದೆ. ಒಂದೊಮ್ಮೆ ಈಗ ಆಗಲಿಲ್ಲ, ಆಗ ಇದೊಂದು ಅಪಶಕುನ ಅಂತ ಹೇಳಿದೆ. ಒಂದೊಮ್ಮೆ ನಮ್ಮ ನೆರಳು ಸಹಜವಾಗಿ ಪೂರ್ವ ಸೂರ್ಯ ಈ ರೀತಿ ಪಶ್ಚಿಮದ ಕಡೆಗೆ ಹೋದಾಗ ನಮ್ಮ ನೆರಳು ಈ ಕಡೆ ಬರಲಿಲ್ಲ ಅಂತ ಹೇಳಿದ್ರೆ ಆಗ ಏನೋ ಸೋಲಾಗ್ಲಿಕ್ಕಿದೆ ಎನ್ನುವುದರ ಲಕ್ಷಣ ಅಂತ. ಇನ್ನು ನಾಳಿಂದ ಬರೀ ನೆರಳು ನೋಡ್ಕೊಂಡು ಕೂತ್ಕೊಳ್ಬೇಡಿ, ಯಾಕಂತ ಹೇಳಿದ್ರೆ ಬರೀ ಅಷ್ಟರಿಂದಲೇ ಕಂಡುಕೊಳ್ಳಿಕ್ ಬರೋಲ್ಲ. ಅದಕ್ಕೆ ಮೊದಲೇ ಹೇಳಿದ್ರು ಅರ್ಧಂಬರ್ಧ ತಿಳ್ಕೊಂಡು ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ, ಯಾಕಂದ್ರೆ ಮನುಷ್ಯ ತಿಳ್ಕೊಳ್ಳೋದೇ ಅರ್ಧಂಬರ್ಧ, ಅದರಿಂದಾಗಿಯೇ ತಾನು ತಲೆಬಿಸಿ ಮಾಡ್ಕೊಂಡು ಕೂತ್ಬಿಡ್ತಾನೆ. ಅದಕ್ಕಾಗಿ ಇದರ ಹಿಂದೆ ಗ್ರಹಗಳದ್ದು ತುಂಬಾ ಸೂಕ್ಷ್ಮವಾದ ಅವಲೋಕನ ಬೇಕು. ಆದ್ರೆ ಅದರೊಟ್ಟಿಗೆ ಇರುವ ಲಕ್ಷಣ ಏನು ಅಂತ ಹೇಳಿದ್ರೆ, ನೆರಳು ಮರದ್ದಿರಬಹುದು ವ್ಯಕ್ತಿಯದ್ದಿರಬಹುದು, ಅದು ಸೂರ್ಯ ಈ ಕಡೆ ಬಂದಾಗ ಅದಕ್ಕೆ ವಿರುದ್ಧವಾದ ದಿಕ್ಕಿಗೆ ಬೀಳಲಿಲ್ಲ ಅಂತ ಹೇಳಿದ್ರೆ ಆಗ ಪರಾಭವ ಲಕ್ಷಣಂ, ಪರಾಭವವನ್ನು ಹೇಳಬೇಕು ಅಂತ ಹೇಳಿದ್ರೆ ಏನೋ ಸೋಲುಂಟಾಗತ್ತೆ ಆ ವ್ಯಕ್ತಿಗೋ ದೇಶಕ್ಕೋ ಯಾವುದಕ್ಕೋ ಸೋಲುಂಟಾಗತ್ತೆ ಅಂತ ಹೇಳಬೇಕು. ಅಚ್ಛಾಯೇ ವಿಮಲಚ್ಛಾಯ ಪ್ರತಿಚ್ಛಾಯಾನ ವಿದ್ಯತೆ ಯತ್ರ ಚೈತ್ಯಕ ವೃಕ್ಷಾಣ ತತ್ರ ವಿದ್ಯಾನ್ ಮಹಾಭಯಂ ಅಂತ ಹೇಳ್ತಾರೆ. ಈ ದೇವಾಲಯದಲ್ಲಿ ಮರಗಳೆಲ್ಲ ಹಿಂದೆ ಬಹಳಷ್ಟು ಇರ್ತಾ ಇದ್ವು, ಯಾಕಂದ್ರೆ ದೇವಸ್ಥಾನ ಅಂತ ಹೇಳಿದ್ರೇನೆ ಅದು ಈ ವೃಕ್ಷಗಳ ಆಲಯ, ಬೇಕಾದಷ್ಟು ಮರಗಳು ಇರ್ತಾ ಇರಬಹುದು. ಆ ಮರಗಳ ಛಾಯೆ ಏನಿದೆ, ಆ ಮರಗಳ ಛಾಯೆ ಅಂದ್ರೆ ನೆರಳು ಯಾವುದು ಅಶುದ್ಧ ಪ್ರದೇಶದಲ್ಲಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ಆಗ ಏನೋ ಒಂದು ಅವಲಕ್ಷಣೆ. ಅದು ಹೇಗೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ನೆರಳು ಸ್ವಚ್ಛವಾದ ನೆರಳು, ಸ್ವಚ್ಛವಾದಂತಹ ಛಾಯೆ ಅಸ್ವಚ್ಛವಾದ ಪ್ರದೇಶದಲ್ಲಿ ಬೀಳ್ತಾ ಇದೆ, ಅಥವಾ ಸ್ವಚ್ಛವಾದ ಪ್ರದೇಶದಲ್ಲಿ ಅಸ್ವಚ್ಛವಾದ ಛಾಯೆ ಬೀಳ್ತಾ ಇದೆ. ಈ ರೀತಿ ಇದ್ದಾಗ ಆಗ್ಲೂ ಮಹಾಭಯ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದೆಲ್ಲ ಬರೀ ಒಂದರಿಂದ ನಾವು ತೀರ್ಮಾನ ಮಾಡೋದಲ್ಲ, ಅನೇಕ ಬೇರೆ ಬೇರೆ ಲಕ್ಷಣಗಳೊಟ್ಟಿಗೆ ನಾವು ತೀರ್ಮಾನ ಮಾಡಬೇಕಾಗ್ತದೆ. ಶೀತಪರ್ಣ ಪ್ರವಾಲಾಶ್ಚ ಶುಷ್ಕಪರ್ಣಾಶ್ಚ ದೈತ್ಯಗಾಹ ಅಪಭ್ರಷ್ಟ ಪ್ರವಾಳಾಶ್ಚ ತತ್ರ ಭಾವಂ ವಿನಿರ್ದೇಶೇತ್.
ಸ್ನಿಗ್ಧಪತ್ರ ಪ್ರವಾಳಾಶ್ಚ ದೃಶ್ಯಂತೆ ಯತ್ರ ಚೈತ್ಯಗಾಹ ಹ್ರಿಯಮಾಣಾಶ್ಚ ವೃಕ್ಷಾಶ್ಚ ಭಾವಸ್ತತ್ರ ನ ಸಂಶಯ. ಹಾಗೆ ಇನ್ನು ಕೆಲವು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಒಂದು ಮರ, ಮರದಲ್ಲಿ ಒಳ್ಳೆ ಚಿಗುರು ಬಂದಿದೆ, ಎಲೆಗಳೆಲ್ಲ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಈಗ ತಾನೇ ವಸಂತ ಋತುವಿನಲ್ಲಿ ಎಲ್ಲ ಹೋಗಿ ಮತ್ತೆ ಎಲ್ಲ ಚಿಗುರಿ ಬಂದಿದೆ. ಇದ್ದಕ್ಕಿದ್ದ ಹಾಗೆ ಆ ಮರದ ಎಲ್ಲ ಚಿಗುರುಗಳು ಕೂಡ ಕೆಳಗೆ ಬಿದ್ದವು, ಕೆಳಗೆ ಬಿದ್ದವು, ಒಣಗಿದ ಹಾಗೆ ಕೆಳಗೆ ಬಿದ್ದವು. ಆದರೆ ಕೆಳಗೆ ಬಿದ್ದ ಎಲ್ಲ ಚಿಗುರುಗಳೇನಿದೆ ಫ್ರೆಶ್ ಆಗಿದೆ. ಈ ರೀತಿ ಇದ್ದಾಗ ಇದೊಂದು ದೊಡ್ಡ ಅಪಶಕುನ ಅಂತ ಹೇಳ್ತಾರೆ. ಅಪಶಕುನ, ಈ ರೀತಿ ಯಾವುದು ಏನು ಚಿಗುರು ಬೇಕಾಗಿದೆ, ಚಿಗುರು ಇರುವಂತಹದ್ದು ಕೆಳಗೆ ಬಿದ್ದು ತಾನು ಭಾರಿ ಚಿಗುರಿದಾಗಿರ್ತದೆ ಅಂತ ಹೇಳಿದ್ರೆ ಇದು ಅಪಶಕುನ. ಹಾಗೆ ಇನ್ನೊಂದು ಅಪಶಕುನ ಹೇಳ್ತಾರೆ. ಏನಂತ ಹೇಳಿದ್ರೆ, ಮರದಲ್ಲಿ ಏನೂ ಇಲ್ಲ, ಸಾಯ್ಲಿಕ್ಕೆ ಹೊರಟಿದೆ ಮರ. ಈಗಲೂ ಆಗ್ಲೂ ಸಾಯ್ಲಿಕ್ಕಿದೆ, ಎಡೆಯೆಲ್ಲ ಬಾಡ್ತಾ ಇದೆ, ವರ್ಷ ಆಗಿದೆ, ಈಗಲೂ ಆಗ್ಲೂ ಹೋಗ್ಲಿಕ್ಕಿದೆ. ಅಂಥ ಮರದಲ್ಲಿ ಇದ್ದಕ್ಕಿದ್ದಾಗೆ ಚಿಗುರು ಬರ್ಲಿಕ್ಕೆ ಶುರುವಾಯಿತು ಮತ್ತೆ ಅಂತ ಹೇಳಿದ್ರೆ ಇದು ಅಪಶಕುನ ಅಂತ ಹೇಳಿ, ಅದ ಅಪಶಕುನ. ಹಾಗೆ ಪುಷ್ಪೇ ಪುಷ್ಪಂ ಪ್ರಜಾ ಏತ ಫಲೇವಾ ಫಲಮಾಶ್ರಿತಂ ರಾಜಾ ವಾ ರಾಜಪುತ್ರೋ ವಾ ಮರಣಾಯೋಪಪದ್ಯತೆ ಅಂತ ಹೇಳ್ತಾರೆ. ಒಂದು ಪುಷ್ಪದೊಳಗೆ ಇನ್ನೊಂದು ಪುಷ್ಪ ಬಂತು ಅಂದ್ರೆ ಅಪಶಕುನ. ನಮ್ಗೆ ಇವತ್ತು ವಿಚಿತ್ರ ಕಂಡುಬಿಡ್ತದೆ, ಎಲ್ಲ ಜನ ಸೇರಿಬಿಡ್ತಾರೆ, ಟಿವಿ ಅವರು ಬಂದ್ಬಿಡ್ತಾರೆ, ಓ ಒಂದು ಪುಷ್ಪದಲ್ಲಿ ಇನ್ನೊಂದು ಪುಷ್ಪ ಬಂದ್ಬಿಡ್ತಾರೆ. ನಿಜವಾಗಿಯೂ ಕೂಡ ಇದು ಅಪಶಕುನ ಅಂತ ಹೇಳ್ತಾರೆ. ಪುಷ್ಪದಲ್ಲಿ ಒಂದು ಪುಷ್ಪ ಬರುವುದು ಅಥವಾ ಫಲದಲ್ಲಿ ಇನ್ನೊಂದು ಫಲ ಬರುವುದು, ಇಂಥದ್ದೆಲ್ಲ ಅಪಶಕುನ. ಇದೇನ್ ಸೂಚಿಸ್ತದೆ ಅಂದ್ರೆ, ಸದ್ಯದಲ್ಲೇ ರಾಜನು ಅಥವಾ ರಾಜಪುತ್ರನು ನಾಶ ಆಗ್ಲಿಕ್ಕಿದ್ದಾನೆ ಅಂತ. ಇವತ್ತು ನಾವು ಹಾಳಾಗೋಗ್ಲಿ ಅಂತ ಹೇಳ್ತೇವೆ, ಆದ್ರೆ ಹಿಂದೆ ಯಾರೇ ತೀರ್ತಾ ಇರಲಿಲ್ಲ, ಹೊರಟು ಹೋಗ್ಲಿ ಆ ಕಡೆ ರಾಜ. ಆದ್ರೆ ಹಿಂದೆ ಅಂಥ ರಾಜರುಗಳಿರ್ತಾ ಇದ್ರು, ಅದಕ್ಕಾಗಿ ಅವರಿಗೆ ಇದು ಅಪಶಕುನವಾಗಿ ಅದು ಸೂಚಿಸ್ತದೆ ಅಂತ ಹೇಳ್ತಾರೆ. ಇನ್ನು ಪ್ರಾವೃಕ್ಷರದಿ ಹೇಮಂತೆ ವಸಂತೆ ವಾಪಿ ಸರ್ವಶಃ ಅಕಾಲಜಂ ಪುಷ್ಪ ಫಲಂ ರಾಷ್ಟ್ರಕ್ಷೋಭಂ ವಿನಿರ್ದೇಶೇತ್ ಅಂತ ಹೇಳ್ತಾರೆ. ಯಾವ ಕಾಲದಲ್ಲಿ ಯಾವ್ಯಾವುದು ಫಲಿಸ್ಬೇಕು, ಹೂ ಬಿಡಬೇಕು, ಆಯಾ ಕಾಲದಲ್ಲೇ ಬಿಡಬೇಕು. ಅದು ಬಿಟ್ಟು ಆ ಋತುವನ್ನು ಬಿಟ್ಟು ಬೇರೆ ಬೇರೆ ಋತುವಿನಲ್ಲಿ, ಒಂದು ಯಾವ ಋತುವಿನಲ್ಲಿ ಬಿಡಬೇಕಾದದ್ದು ಇನ್ನೊಂದು ಋತುವಿನಲ್ಲಿ ಬಿಡ್ಲಿಕ್ಕೆ ಶುರುವಾಯಿತು, ಈ ರೀತಿ ಎಲ್ಲ ವ್ಯತ್ಯಾಸ ಆಗ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಇದು ಕೂಡ ರಾಷ್ಟ್ರದಲ್ಲಿ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಲಿಕ್ಕಿದೆ ದೇಶದಲ್ಲಿ ಅನ್ನುವುದರ ಸೂಚನೆ ಅಂತ. ಇವತ್ ಮಾಮೂಲು ಬಿಡಿ, ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಇದೊಂದು ಅಪಶಕುನ ಆಗ್ತಾ ಇತ್ತು, ಇವತ್ತು ಹೈಬ್ರಿಡ್ ತಳಿಗಳು ಬರ್ಲಿಕ್ಕೆ ಹೋಗಿ ಎಲ್ಲಾ ಕಾಲದಲ್ಲಿ ಎಲ್ಲ ಬಿಡ್ತಾ ಇತ್ತು. ಇವತ್ತು 12 ತಿಂಗಳು ಮಾವಿನ ಹಣ್ಣು ಸಿಗ್ತಾ ಇರ್ತದೆ, ನಿಮ್ಗೆ 12 ತಿಂಗಳು ಹಳಸಿನ ಹಣ್ಣು ಸಿಗ್ತಾ ಇರ್ತದೆ. ಅದರಿಂದಾಗಿ ಇದನ್ನು ಅಪಶಕುನ ಅಂದ್ರೆ ಶುಭಶಕುನ ಒಂದು ರೀತಿಯಿಂದ ಈಗ ಹೇಳ್ಬೋದು. ಅದರಿಂದಾಗಿ ರಾಷ್ಟ್ರಕ್ಷೋಭೆ ಆಗ್ತಾ ಇರೋದು ಈ ರೀತಿ ಅಂತ ಹೇಳಿದ್ರೆ, ಇದ್ರ ಹಿಂದೆ ಇನ್ನೂ ಒಂದು ಏನಂದ್ರೆ ನೋಡಿ, ಯಾವತ್ತೂ ಪ್ರಾಕೃತಿಕವಾಗಿ ಸಹಜವಾಗಿ ಬಿಡುವಂತಹದ್ದೇನಿದೆ ಅದರಲ್ಲಿರುವಂತಹ ನೈಸರ್ಗಿಕವಾದ ಗುಣ, ಈ ರೀತಿ ನಾವು ಅದನ್ನ ಈ ಮಿಶ್ರಥಳಿ ಮುಂತಾದವುಗಳನ್ನ ಮಾಡಿ ಏನು ಬರೀತೇವೆ ಆ ಗುಣವನ್ನು ಪಡಿಲಿಕ್ಕಾಗಲ್ಲ. ಮತ್ತೆ ವನಸ್ಪತಿ ಪೂಜ್ಯಮಾನ ಪೂಜಿತೋ ಪೂಜಿತೋಪಿವ ಯದಾ ಭಜ್ಯೇತ ವಾತೇನ ಭಿದ್ಯತೆ ಶನಿತೋಪಿವ ಅಗ್ನಿವಾಯು ಭಯಂ ವಿದ್ಯಾತ್ ಶ್ರೇಷ್ಠೋ ವಾತ್ರ ವಿನಶ್ಯತಿ. ಇನ್ನು ಕೆಲವು ಮರ ಪೂಜಿಸಲ್ಪಡ್ತಾ ಇರ್ತದೆ, ಅಶ್ವತ್ಥ ಮರ, ಹಾಗೆ ಈ ಶಮಿ ವೃಕ್ಷ ಅಥವಾ ಈ ಧಾತ್ರಿ ವೃಕ್ಷ ಅಂತ ಹೇಳಿದ್ರೆ ನೆಲ್ಲಿ ಮರ, ಇವುಗಳೆಲ್ಲ ಸಾಮಾನ್ಯ ಮರಗಳ ಪೈಕಿ ಪೂಜಿಸಲ್ಪಡ್ತಾ ಇರ್ತದೆ. ಈ ರೀತಿ ಬಹಳ ಕಾಲದಿಂದ ಪೂಜಿಸಲ್ಪಡುವಂತಹ ಒಂದು ಮರ ಒಂದೊಮ್ಮೆ ತುಂಡಾಗಿ ಕೆಳಗೆ ಬಿತ್ತು ಅಂತ ತಿಳ್ಕೊಳ್ಳಿ. ಯದಾ ಭಜ್ಜೇತ ವಾತೇನ, ಗಾಳಿ ಜೋರು ಗಾಳಿ ಬೀಸಿದಾಗ ತುಂಡಾಗ್ತದೆ, ಅಂದ್ರೆ ಉರುಳಿ ಬೀಳುವುದು ಬೇರೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಜೋರು ಗಾಳಿ ಬೀಸಿದಾಗ ತುಂಡಾಗಿ ಕೆಳಗೆ ಬಿಡುತ್ತದೆ. ಇದು ಮಹಾ ಅಪಶಕುನ ಅಂತ ಹೇಳ್ತಾರೆ, ತುಂಡಾಗಿ ಕೆಳಗೆ ಬೀಳುವಂತಹದ್ದು ಮಹಾ ಅಪಶಕುನ. ಇದು ಯಾವುದರ ಸೂಚಕ ಅಂತ ಹೇಳಿದ್ರೆ, ಒಂದ ಅಲ್ಲಿ ಯಾರೋ ಹತ್ತಿರದಲ್ಲಿರುವವರಿಗೆ ಯಾರಿಗಾದ್ರೂ ಇರಬಹುದು ಅಗ್ನಿಯ ಭಯ ಇರಬಹುದು ಅಂತ. ಅಗ್ನಿಯಿಂದ ಏನಾದರೂ ಭಯ ಉಂಟಾಗಬಹುದು, ಮನೆಗೆ ಬೆಂಕಿ ಹತ್ತುಕೊಳ್ಳೋದು ಅದಾಗುವುದು ಇರುವುದು ಈ ರೀತಿ ಇರಬಹುದು, ಅಥವಾ ವಾಯುವಿನಿಂದ ಭಯ ಉಂಟಾಗಬಹುದು, ಇದರ ಸೂಚಕವಾಗಿರ್ತದದು ಅಂತ ಹೇಳ್ತಾರೆ. ದಿಶಸ್ಸರ್ವಾಶ್ಚ ದೀಪ್ಯಂತೆ ಜಾಯಂತೆ ರಾಜ ವಿಭ್ರಮಾ. ಅಥವಾ ಕೆಲವೊಮ್ಮೆ ಏನಂತ ಹೇಳಿದ್ರೆ, ಮರ ಈ ರೀತಿ ಬೀಳಬೇಕಾದ್ರೆ ಜೋರಾಗಿ ತಾನು ಉರುಕೊಂಡಾಗಿ ಉರಿತಾ ಇರುವ ಹಾಗೆ ಕಾಣಬಹುದು. ಅಂತಹ ಸಂದರ್ಭದಲ್ಲಿ ರಾಜನಿಗೆ ಹುಚ್ಚಿಡಿಯುವ ಸಂದರ್ಭ ಇದೆ ಅಂತ ಹೇಳ್ತಾರೆ ಈ ರೀತಿಯಾದಾಗ. ಇನ್ನು ದೇವತಾನಾಂಚ ಪಥನಂ ಮಂಡಪಾನಾಂಚ ಕೃಂತನಂ ಅಚಲಾನಾಂಚ ಕರ್ಮಶ್ಚ ತತ್ಪ್ರಭಾ
ತತ್ಪರಾಭವ ಲಕ್ಷಣಂ ಅಂತ ಹೇಳ್ತಾರೆ. ಇನ್ನೇನಂತ ಹೇಳಿದ್ರೆ ದೇವತಾನ ಅಂತ ವಚನ ಉತ್ಸವದಲ್ಲಿ ದೇವರನ್ನ ತಗೊಂಡು ಹೋಗ್ಬೇಕಾದ್ರೆ ರಥದಿಂದಲೋ ಎಲ್ಲಿಂದಲೋ ಆ ದೇವತಾ ಪ್ರತಿಮೆ ಕೆಳಗೆ ಬಿತ್ತು ಅಂತ ಹೇಳಿದ್ರೆ ಇದು ಅಪಶಕುನ. ಇದೇನಂದ್ರೆ ಪರಾಭವವನ್ನು ಸೂಚಿಸ್ತದೆ, ಸದ್ಯದಲ್ಲೇ ಸೋಲಿದೆ ಅದನ್ನು ಸೂಚಿಸ್ತದೆ. ಅಥವಾ ಆ ದೇವರಿಟ್ಟಂತ ಆ ಮಂಟಪ ಏನಿದೆ, ಮಂಟಪವೇ ಕೆಳಗೆ ಉರುಳಿಬಿಟ್ರೆ ಅದು ಕೂಡ ಅಪಶಕುನ ಅಂತ ಹೇಳ್ತಾರೆ. ಅಪಶಕುನದ ಸೂಚನೆ ಅದು. ಇನ್ನು ನಿಶಿತೇಂದ್ರ ಧನುರ್ ದೃಷ್ಟಂ ತಥೋಪಿ ಚ ಮಹದ್ ಭಯಂ. ರಾತ್ರಿ ವೇಳೆಯಲ್ಲಿ ಯಾರಿಗಾದ್ರೂ ಕಾಮನ್ ಬಿಲ್ಲು ಕಾಣುತ್ಬಿಡ್ತು ಅಂತ ಹೇಳಿದ್ರೆ, ಇಲ್ಲ ರಾತ್ರಿ ಕಾಣಲ್ಲ ಅದು ಬೇರೆ ಪ್ರಶ್ನೆ, ಆದ್ರೆ ಇವನಿಗೆ ಕಂಡಿತು ಅಂತ ಹೇಳಿದ್ರೆ ಆಗ ನಿಜವಾಗ್ಲೂ ಕೂಡ ಭಯವೇ ಅಂತ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಈ ರೀತಿ ಕಾಮನ್ ಬಿಲ್ಲು ರಾತ್ರಿ ಕಾಣಿಸ್ತು ಅಂತ ಹೇಳಿದ್ರೆ ಆ ಊರು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. 6 ತಿಂಗಳೊಳಗೆ ಆ ಊರು ಬಿಟ್ಟು ಹೋಗ್ಬೇಕು, ಇಲ್ಲದಿದ್ರೆ ಆ ಊರಲ್ಲಿ ಅವನಿಗೆ ಮಹಾಭಯ ಇದೆ ಅಂತ. ಈ ರೀತಿ ಅಂದ್ರೆ ಇದೇನು ಅಂತ ಹೇಳಿದ್ರೆ ಮಾನಸಿಕ ದೌರ್ಬಲ್ಯದಿಂದ ಕಾಣುವಂತದ್ದು ಅವನಿಗೆ ಆ ರೀತಿ ಕಾಮನ ಬಿಲ್ಲು ರಾತ್ರಿ ಕಾಣುವಂತದ್ದು. ದೇವತಾ ಎತ್ರ ನೃತ್ಯಂತಿ ನದಂತಿ ಚ ಹಸಂತಿ ಚ ಉನ್ಮೀಲಂತಿ ನಿಮೀಲಂತಿ ರಾಷ್ಟ್ರಕ್ಷೋಭಂಬಿ ನಿರ್ದಿಶೇತ್. ಇನ್ನು ದೇವಸ್ಥಾನದಲ್ಲಿ ದೇವತಾ ಪ್ರತಿಮೆಗಳು ಒಂದೊಮ್ಮೆ ನಾಟ್ಯ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ವು ಅಂತ ಹೇಳಿದ್ರೆ, ಅಥವಾ ಮಾತಾಡ್ಲಿಕ್ಕೆ ಶುರು ಮಾಡಿದ್ವು ಅಂದ್ರೆ, ದೇವತಾ ಎತ್ತ ನೃತ್ಯಂತಿ ನದಂತಿ, ತಾವು ಮಾತಾಡ್ಲಿಕ್ಕೆ ಶುರು ಮಾಡಿದ್ವು, ನಗಾಡ್ಲಿಕ್ಕೆ ಶುರು ಮಾಡಿದ್ವು, ಅಷ್ಟು ಮಾತ್ರ ಅಲ್ಲ ಕಣ್ಣು ಹೀಗೆ ಮಿಟುಕಿಸ್ಲಿಕ್ಕೆ ಶುರು ಮಾಡಿದ್ವು ಪ್ರತಿಮೆಗಳು. ಆ ಸಂದರ್ಭದಲ್ಲಿ ನಮಗೆ ಭಾರಿ ಖುಷಿ, ಓ ದೇವತೆ ಪ್ರತಿಮೆ ಮಾತಾಡ್ತಾ ಇದೆ, ನೃತ್ಯ ಮಾಡ್ತಾ ಇದೆ. ಅವಾಗ ಇಲ್ಲೇ ಹೇಳ್ತಾರೆ ಅಂದ್ರೆ ಖುಷಿ ಪಡುವ ಸಂಭವ ಇದು, ಸಂಗತಿ ಅಲ್ಲ ಅದು, ಮತ್ತೆ ಅದು ದುಃಖ ಪಡುವ ಸಂಗತಿ. ಯಾಕಂತ ಹೇಳಿದ್ರೆ ಸದ್ಯದಲ್ಲಿ ರಾಷ್ಟ್ರಕ್ಷೋಭೆ ಆಗ್ಲಿಕ್ಕಿದೆ, ದೇಶದಲ್ಲಿ ಏನೋ ದೊಡ್ಡ ಗಂಡಾಂತರ ಇದೆ ಅನ್ನುವುದರ ಸೂಚಕ ಅದು ಅಂತ ಹೇಳ್ತಾರೆ. ಈ ರೀತಿ ಕಾಣಿಸುವಂತಹದ್ದು ಅದು ಅಪಶಕುನದ ಸೂಚಕ. ಹಾಗೆ ಶಿಲಾಯತ್ರ ಪ್ರಸಿಂಚಂತಿ ಸ್ನೇಹಾಂಶೋದಕ ಸಂಭವಾನ್ ಅನ್ಯತ್ ವಾರಿ ಭಯಂ ಕಿಂಚಿತ್ ತದ್ಭಯಸ್ಯ ನಿದರ್ಶನಂ ಅಂತ ಹೇಳ್ತಾರೆ. ಇನ್ನು ಕಲ್ಲಿನಿಂದ ಎಲ್ಲಾದರೂ ನೀರು ಬರ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಅಂಟಾದ ದ್ರವ ಬರ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಅಥವಾ ಬೇರೆ ಮ್ರಿಯತೇವ ಮಹಾಮಾತರೋ ರಾಜ ಸಪರಿವಾರದಕ ಅಂತ, ಇನ್ಯಾವುದಾದ್ರೂ ಈ ಸ್ನೇಹ ಅಂತ ಹೇಳಿದ್ರೆ ಅಂಟಿನ ದ್ರವ್ಯಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಆಗ ಏನ್ ತಿಳ್ಕೊಳ್ಬೇಕು ಅಂದ್ರೆ ಸದ್ಯದಲ್ಲೇ ನೀರಿನಿಂದ ಭಯ ಉಂಟಾಗಬಹುದು, ಅಥವಾ ಸದ್ಯದಲ್ಲೇ ರಾಜನೋ ಮಂತ್ರಿಯೋ ಸಾಯ್ಬಹುದು, ಇದರ ಸೂಚಕವಾಗಿರ್ತದದು ಅಂತ ಹೇಳ್ತಾರೆ. ಇನ್ನು ದೇವತಾನಾಂ ಯದಾ ವಾಸೇ ರಾಜ್ಞಾಂ ವಾ ಯತ್ರ ವೇಶ್ಮನಿ ಭಾಂಡಾಗಾರ ಯುಧಾಗಾರೇ ನಿವಿಷೇತ ಯಥಾ ಮಧು ಸರ್ವಂ ತದ್ದಾಹ ಯೇ ಸ್ಥಾನಂ ಹನ್ಯಮಾನಂ ಬಲೀಯಸ. ದೇವಸ್ಥಾನದ ಒಳಗೆ ಅಥವಾ ಈ ಭಾಂಡಾಗಾರ ಅಂದ್ರೆ ಪಾತ್ರೆಯಲ್ಲಿ ಇಡ್ತೇವಲ್ವ ಅಲ್ಲಿ, ಅಥವಾ ಆಯುಧಗಳನ್ನು ಇಡುವಂತಹ ಸ್ಥಾನದಲ್ಲಿ, ಅಥವಾ ರಾಜನ ಮನೆಯಲ್ಲಿ, ಈ ಎಲ್ಲಾ ಕಡೆ ಜೇನು ಗೂಡು ಕಟ್ಟಿತು ಅಂತ ಹೇಳಿದ್ರೆ, ಕೆಲವೇ ದಿನದಲ್ಲಿ ಯಾರೋ ಶತ್ರು ರಾಜನಿಂದ ಅದು ಸರ್ವನಾಶ ಆಗೋಗುತ್ತೆ ಎನ್ನುವುದರ ಲಕ್ಷಣ ಅಂತ. ಒಳಗೆ ಕಟ್ಟಿದ್ರೆ ಸಾಮಾನ್ಯವಾಗ ಅವುಗಳು ಹೊರಗೆ ಕಟ್ಟುವುದು, ಒಳಗೆ ಏನಾದರೂ ಕಟ್ಟಿದ್ರೆ ಇದು ಕೂಡ ಅಪಶಕುನ ಅಂತ ಹೇಳ್ತಾರೆ. ಇನ್ನು ಪಾದಪಶ್ಚೇವ ಯೋ ಯತ್ರ ರಕ್ತಂ ಸ್ರವತಿ ಶ್ರೋಣಿತಂ ಶೋಣಿತಂ ದಂತಾಗ್ರಾತ್ ಕುಂಜರೋ ವಾಪಿ ಶೃಂಗಾದ್ವಾ ವೃಷಭಸ್ತಥಾ. ಇನ್ನು ಹೇಗಂತ ಹೇಳಿದ್ರೆ, ಮರಗಳು ಎಲ್ಲಾದರೂ ರಕ್ತವನ್ನ ಸುರಿಸಿದ್ರೆ, ಹಾಗೆಯೇ ದಂತಾಗ್ರಾತ್ ಕುಂಜರೋ ವಾಪಿ, ದಂತದ ತುದಿ ಭಾಗದಿಂದ ಆನೆಯಿಂದ ರಕ್ತ ಬಂದ್ರೆ, ಎತ್ತೇನಿದೆ ಎತ್ತಿನ ಕೋಡಿನಿಂದ ರಕ್ತ ಬಂದ್ರೆ ಅದು ಮಹಾ ಅಪಶಕುನ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಏನಾಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಪಾದಪಾತ್ ರಾಷ್ಟ್ರ ವಿಭ್ರಂಶಃ, ಆ ಮರದಿಂದ ಏನು ಬರ್ತಾ ಇದೆ ರಕ್ತ, ಇದರ ಯಾವುದರ ಸೂಚಕ ಅಂತ ಹೇಳಿದ್ರೆ, ಸದ್ಯದಲ್ಲಿಯೇ ಈ ರಾಷ್ಟ್ರ ವಿಭ್ರಂಶಃ, ರಾಷ್ಟ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಲಿಕ್ಕಿದೆ, ದೊಡ್ಡ ಗಲಾಟೆ ದೊಂಬಿ ಯುದ್ಧ ಮುಂತಾದವುಗಳು ಹೇಳಲಿಕ್ಕಿದೆ ಅಂತ. ಇನ್ನು ಕುಂಜರಾತ್ ರಾಜ ವಿಭ್ರಮ, ಆನೆ ಏನಿದೆ ಅದರ ತುದಿಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳಿದ್ರೆ, ಸದ್ಯದಲ್ಲಿಯೇ ರಾಜರಿಗೆ ಏನು ಅಲ್ಲೋಲ ಕಲ್ಲೋಲ ಆಗ್ಲಿಕ್ಕಿದೆ, ವ್ಯತ್ಯಾಸ ಆಗ್ಲಿಕ್ಕಿದೆ, ಸ್ಥಾನ ಪಲಟ ಆಗ್ಲಿಕ್ಕಿದೆ ಅಂತ. ಇನ್ನು ಎತ್ತೇನಿದೆ ಅದರ ಕೋಡಿನಿಂದ ರಕ್ತ ಬಂತು ಅಂತ ಹೇಳಿದ್ರೆ ಗೋಬ್ರಾಹ್ಮಣರಿಗೆ ಭಯ ಇದೆ ಅಂತ ಅರ್ಥ. ಗೋಬ್ರಾಹ್ಮಣರಿಗೆ ಸದ್ಯದಲ್ಲೇ ಭಯ ಇದೆ ಅನ್ನುವುದರ ಲಕ್ಷಣ ಅಂತ ಹೇಳ್ತಾರೆ. ಇನ್ನು
ದೇವಾಗಾರೇಶು ವಾ ಯತ್ರ ರಾಜ್ಞೋ ವಾ ಯತ್ರ ಭೇಷ್ಮನಿ ವಿಕೃತಂ ಯದಿ ದೃಶ್ಯೇತ ನಾಗಾವಾಸೇಷು ವಾ ಪುನಃ ತಸ್ಯ ದೇಶಸ್ಯ ಪೀಡಾ ಸ್ಯಾತ್ ರಾಜ್ಞೋ ಜನಪದಸ್ಯ ವಾ. ದೇವಸ್ಥಾನದಲ್ಲಿ ಅಥವಾ ರಾಜನ ಮನೆಯಲ್ಲಿ ಅಥವಾ ನಾಗಬನದಲ್ಲಿ ಇವುಗಳ ಹತ್ತಿರದಲ್ಲಿ ಎಲ್ಲಾದರೂ ಒಂದು ವಿಕೃತವಾದಂತಹ ವಸ್ತುಗಳು ಕಾಣಿಸ್ತಿಕ್ ಶುರುವಾಯಿತು ಅಂತೇಳಿದ್ರೆ ಆಗ ತಿಳ್ಕೊಳ್ಬೇಕಾದದ್ದೇನಂದ್ರೆ ದೇಶದಲ್ಲಿ ಸದ್ಯವೇ ಯಾವುದಾದ್ರೂ ಯುದ್ಧ ಆಗ್ಲಿಕ್ಕಿದೆ ಅಥವಾ ಯಾವುದಾದ್ರೂ ದೊಡ್ಡ ಗಂಡಾಂತರ ಬರಲಿಕ್ಕಿದೆ. ಇದರ ಸೂಚನೆ ಇಂಥ ಸ್ಥಾನಗಳಲ್ಲಿ ವಿಕೃತವಾದಂತಹ ಯಾವುದಾದ್ರೂ ಒಂದು ಮಣ್ಣಿನ ಹೆಂಟೆ ಇರ್ಬೋದು ಉದ್ಭವ ಆಗು ಮುಂತಾದವುಗಳೆಲ್ಲ ಅದರ ಸೂಚಕವಾಗಿರುತ್ತದೆ ಅಂತ ಹೇಳ್ತಾರೆ. ಇನ್ನು ಪ್ರತಿಮೆಗಳು, ಪ್ರತಿಮೆ ಭಗ್ನ ಆಯಿತು ಅಂತ ಹೇಳಿದ್ರೆ ಅದು ಕೂಡ ಅಪಶಕುನ ಅಂತ ಹೇಳ್ತಾರೆ. ಬಾಹುಭಂಗಿ ಚ ದೇವಾನಾಂ ಗೃಹಸ್ಥಾನಾಂ ಭಯಂ ಭವೇತ್ ಭಗ್ನ ಪ್ರಹರಣೇ ವಿದ್ಯಾದ ಸೇನಾಪತಿ ವಿನಾಶನಂ. ದೇವಸ್ಥಾನದಲ್ಲಿ ದೇವರ ತೋಳು ತುಂಡಾಯಿತು ಅಂತ ಹೇಳಿದ್ರೆ ಗೃಹಸ್ಥರಿಗೆ ಭಯ ಉಂಟು ಅಂತ, ಗೃಹಸ್ಥರಿಗೆ ಏನೋ ಗಂಡಾಂತರ ಇದೆ ಅಂತ. ಅದೇ ರೀತಿ ಆ ದೇವತೆಯ ಆಯುಧ ತಾನು ತುಂಡಾಯಿತು ಅಂತ ಹೇಳಿದ್ರೆ, ಆಯುಧ ತುಂಡಾಯಿತು ಅಂದ್ರೆ ರಾಷ್ಟ್ರದ ಸೇನಾಪತಿಗೆ ಭಯ ಉಂಟು ಅಂತ, ದೇಶದ ಸೇನಾಪತಿಗೆ. ಇವರಿಗೆ ಸಂಬಂಧಪಟ್ಟ, ದೇಶಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಆಗಿದ್ರೆ, ಇಲ್ಲ ಗ್ರಾಮಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಆಗಿದ್ರೆ ಗ್ರಾಮವನ್ನು ನೋಡಿಕೊಳ್ಳುವವರಿದ್ದಾನೆ ಅವನಿಗೆ ಭಯ ಉಂಟು. ಒಟ್ಟಿಗೆ ಯಾರು ಶಸ್ತ್ರ ಹಿಡಿದಿದ್ದಾರೆ ಅವರಿಗೆ ಏನು ಭಯ ಉಂಟು ಅನ್ನುವುದರ ಸೂಚನೆ. ಈ ರೀತಿ ಈ ಶಕುನಗಳ ಬಗ್ಗೆ ತುಂಬಾ ತಿಳಿಸ್ಕೊಂಡು ಹೋಗ್ತಾರೆ ನಾರದರು. ಇದೇನು ಅಂತ ಹೇಳಿದ್ರೆ ಯದಿಹಾಸ್ತಿ ತದನ್ಯತ್ರ, ಮಹಾಭಾರತದಲ್ಲಿ ಇಂಥದ್ದಿಲ್ಲ ಅಂತಿಲ್ಲ. ನಿಮಗೆ ಜ್ಯೋತಿಷ್ ಶಾಸ್ತ್ರ ಬೇಕಾ ಇಲ್ಲಿದೆ, ಶಕುನ ಶಾಸ್ತ್ರ ಬೇಕಾ ಇಲ್ಲಿದೆ, ಅದನ್ನ ಇಲ್ಲಿ ತಿಳಿಸ್ಕೊಂಡು ಹೋದ್ರು. ಇಷ್ಟೆಲ್ಲ ತಿಳಿಸಿದಂತಹ ನಾರದರು ಹೇಳ್ತಾರೆ ಈಗ ಸದ್ಯದಲ್ಲಿ ಏನು ಅಪಶಕುನಗಳು ಕಾಣಿಸ್ತಾ ಇವೆ ಇವೆಲ್ಲವೂ ಕೂಡ ಈ ಕೃಷ್ಣನೇ ತೋರಿಸ್ತಾ ಇರುವ ಅಪಶಕುನ. ಕೃಷ್ಣನೇ ಬೇಕು ಅಂತ ಈ ಸಂದರ್ಭದಲ್ಲಿ ಸೃಷ್ಟಿ ಮಾಡಿ ತೋರಿಸ್ತಾ ಇರುವಂತಹ ಅಪಶಕುನ. ಅದಕ್ಕಾಗಿ ಧರ್ಮರಾಜ ನೀನೇನು ಯೋಚನೆ ಮಾಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಧರ್ಮರಾಜನಿಗೇನು ಭಯ ಅಂದ್ರೆ ನನ್ನ ರಾಜಸೂಯೆ ಆಗಕ್ಕೆಲ್ಲ ಅದ್ರ ಅಡ್ಡಿ ಬಂದ್ಬಿಡುತ್ತದೆ ಏನಂತ, ನೀನೇನು ಯೋಚನೆ ಮಾಡಬೇಡ, ಇದು ಕೃಷ್ಣನಿಂದಾಗಿ ಉಂಟಾಗಿರುವಂತಹದ್ದು. ಧರ್ಮರಾಜನನ್ನು ಸಮಾಧಾನ ಪಡಿಸ್ತಾರೆ. ಕೃಷ್ಣನಾದರೂ ಯಾವಾಗ ಎಲ್ಲಾ ರಾಜರುಗಳನ್ನ ಹಿಂದಟ್ಟಿದ, ಎಲ್ಲ ಕೃಷ್ಣನ ಮಾತು ಕೇಳಿ ಹಿಂದೆ ಹೋದ್ರು, ಶಿಶುಪಾಲನಿಗಿನ್ನಷ್ಟು ಸಿಟ್ಟು ಬಂತು. ಶಿಶುಪಾಲ ಕೃಷ್ಣನಿಗೆ ಹೇಳ್ತಾನೆ ನೀನು ಅವರನ್ನ ಕಳಿಸಿದೆ ಅಂತ ಹೇಳಿದ್ರೆ ನಾನು ವಾಪಸ್ ಹೋಗ್ತೇನೆ ಅಂತ ತಿಳ್ಕೊಂಡಿದ್ಯಾ, ನಾನೇ ನಿನ್ನೊಟ್ಟಿಗೆ ಯುದ್ಧಕ್ಕೆ ಬರ್ತೇನೆ ಅಂತ ಹೇಳಿ ಮುನ್ನುಗ್ಗಿ ಬಂದ ಕೃಷ್ಣನೊಂದಿಗೆ ಯುದ್ಧ ಮಾಡ್ಲಿಕ್ಕೆ. ಕೃಷ್ಣನು ಕೂಡ ತಾನು ದಾರುಕನಿಂದ ನಡೆಸಲ್ಪಡುವಂತಹ ರಥ ಏನಿದೆ ರಥದಲ್ಲಿ ಕೂತು ತಾನು ಯುದ್ಧಕ್ಕೆ ಸನ್ನದ್ಧನಾದ. ಇಬ್ರು ಕೂಡ ತಾವು ಭಯಂಕರವಾದ ಯುದ್ಧವನ್ನ ಮಾಡಿಕೊಂಡ್ರು. ನೋಡಿ, ವಾಸ್ತವಿಕವಾಗಿ ಈ ವಿಷಯಗಳನ್ನೆಲ್ಲ ಭಾಗವತ ಹೇಳುದಿಲ್ಲ. ಭಾಗವತದಲ್ಲೂ ಕೂಡ ಈ ಶಿಶುಪಾಲ ವಧೆ ಕಥೆ ಬರ್ತದೆ. ಅಲ್ಲಿ ಹೇಗಂತ ಹೇಳಿದ್ರೆ ಶಿಶುಪಾಲ ಕೃಷ್ಣನನ್ನ ಚೆನ್ನಾಗಿ ಬೈದ, ಬೈದ ಕೂಡಲೇ ನೋಡು ಇಲ್ಲಿವರೆಗೆ ನಿನ್ನ ಅಪರಾಧವನ್ನ ಕ್ಷಮಿಸಿದೆ, ಇನ್ನು ಮುಂದೆ ಕ್ಷಮಿಸಲ್ಲ ಅಂತ ಹೇಳಿದ, ಚಕ್ರವನ್ನ ಬಿಟ್ಟ, ಅವನನ್ನು ಕೊಂದಾಕಿದ ಅಂತ. ಆದ್ರೆ ಅಷ್ಟೇ ಅಲ್ಲ, ಅದರ ಹಿಂದೆ ಇಷ್ಟು ಕಥೆ ಇದೆ. ಕೃಷ್ಣ ಆ ಎಲ್ಲ ರಾಜರುಗಳ ಹತ್ರ ಹೇಳ್ತಾನೆ, ನೋಡಿ ಇವನಿಗೆ ನನ್ನ ಮೇಲೆ ಇವತ್ತಲ್ಲ ಅವತ್ತಿಂದಲೂ ದ್ವೇಷ ಇದೆ ಅಂತ. ಯಾವತ್ತಿಂದ ಅಂತ ಹೇಳಿದ್ರೆ ಇವನು ರುಕ್ಮಿಣಿಯನ್ನ ಬಯಸಿದ್ದ, ನನ್ನ ಪತ್ನಿ ರುಕ್ಮಿಣಿ ಏನಿದ್ದಾಳೆ ಆ ರುಕ್ಮಿಣಿಯನ್ನ ವಿವಾಹ ಆಗಬೇಕು ಅಂತ ಅವತ್ತು ಬಯಸಿದ್ದ, ಇವಳಿಗೆ ಸಿಕ್ಕಿರ್ಲಿಲ್ಲ, ಅದಕ್ಕಾಗಿ ಅವತ್ತಿಂದಲೂ ನನ್ನನ್ನು ದ್ವೇಷ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಶಿಶುಪಾಲ ಇನ್ನಷ್ಟು ಕೋಪಗೊಂಡು ಹೇಳ್ತಾನೆ, ನೀನು ಒಬ್ಬ ಮನುಷ್ಯ, ನಾನು ಅಲ್ಲ ಮನುಷ್ಯ ಅಲ್ಲ ದೇವತೆ, ದೇವ ಆದ್ರೆ ಹೇಳುವುದು ಯಾಕಂದ್ರೆ ಯಾವನೇ ವ್ಯಕ್ತಿ ನನ್ನ ಹೆಂಡತಿಯನ್ನ ಇವನು ಬಯಸಿದ್ದ ಅಂತ ಹೇಳಿ ನಾಚಿಕೆ ಆಗಲ್ವ, ಅದನ್ನ ನೀನು ಹೇಳ್ತೀಯಲ್ವಾ, ಅದು ಇಷ್ಟು ರಾಜರ ಮುಂದೆ ಹೇಳ್ತೀಯಲ್ವಾ, ನೀನು ಎಂಥ ಕಾಮುಕ, ನೀನು ಎಂಥ ಮೂರ್ಖ ಅಂತೇಳಿ ಶಿಶುಪಾಲ ಇನ್ನಷ್ಟು ಆಕ್ಷೇಪ. ಅಂದ್ರೆ ಶಿಶುಪಾಲನಿಗೆ ಕೃಷ್ಣನನ್ನ ಎಷ್ಟೆಷ್ಟು ಆಕ್ಷೇಪ ಮಾಡ್ಲಿಕ್ಕೆ ಅವಕಾಶ ಉಂಟು ಅಷ್ಟೆಲ್ಲ ಆಕ್ಷೇಪ ಮಾಡ್ತಾ ಇದ್ದಾನೆ, ಆಕ್ಷೇಪ ಮಾಡಿ ಇನ್ನಷ್ಟು ಪಾಪವನ್ನ ಕಟ್ಕೊಳ್ತಾ ಇದ್ದಾನೆ. ಕೃಷ್ಣ ಅದು ಯಾವುದಕ್ಕೂ ಉತ್ತರ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಇವನು ಯುದ್ಧಕ್ಕೆ ಬಂದ, ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತ. ಇಬ್ರು ಭಯಂಕರವಾಗಿ ಯುದ್ಧ ಮಾಡಿಕೊಂಡ್ರು. ಯಾಕಂದ್ರೆ ಶಿಶುಪಾಲನಿಗೂ ಕೂಡ ದೇವರ ಅನುಗ್ರಹ ಇದೆ, ಯಾಕಂದ್ರೆ ಅವನ ದ್ವಾರಪಾಲಕನ ಒಳಗೆ ಕೂತಿರುವುದಲ್ವಾ, ಅವನ ತಾಕತ್ತನ್ನು ತೋರಿಸೋಕ್ಕೋಸ್ಕರ ಕೃಷ್ಣನು ಕೂಡ ಅವನೊಟ್ಟಿಗೆ ಆಟ ಆಡ್ತಾ ಇದ್ದಾನೆ. ಅವನು ಯಾವ ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ ಅದಕ್ಕೆ ಪ್ರತ್ಯಸ್ತ್ರವನ್ನ ಕೃಷ್ಣ ಪ್ರಯೋಗ ಮಾಡ್ತಾನೆ. ಕೃಷ್ಣ ಪ್ರಯೋಗ ಮಾಡಿದಂತಹ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನ ಅಂದ್ರೆ ಬರೀ ಶಸ್ತ್ರದಿಂದ ಯುದ್ಧ ಅಲ್ಲ, ಅಸ್ತ್ರದಿಂದ ಯುದ್ಧ ಪ್ರಾರಂಭ ಮಾಡಿದ್ರೆ. ಶಸ್ತ್ರ ಅಂದ್ರೆ ಬರೀ ಬಾಣ ಬಿಟ್ಕೊಳ್ಳು, ಇದು ಬಾಣ ಅಲ್ಲ, ಅಸ್ತ್ರಗಳಿಂದ ಆಗ್ನೇಯ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ವಾಯವ್ಯಾಸ್ತ್ರ. ಈ ರೀತಿ ಒಂದೊಂದು ಅಸ್ತ್ರಗಳ ಪ್ರಯೋಗ ನಡೀತು. ಅದಾದ ಮೇಲೆ ಮಾಯಾ ಯುದ್ಧವನ್ನ ಪ್ರಾರಂಭ ಮಾಡಿದ, ಗಂಧರ್ವಾಸ್ತ್ರ ಮುಂತಾದವುಗಳನ್ನು ಪ್ರಯೋಗ ಮಾಡಿದ. ಆ ಎಲ್ಲ ಅಸ್ತ್ರಗಳನ್ನು ಕೂಡ
ಕೃಷ್ಣ ತಾನು ಸಂಹಾರ ಮಾಡ್ತಾ ಸಂಪೂರ್ಣ ಸಂಹಾರ ಮಾಡ್ತಾ ಬಂದ. ಕಡೆಗಂತೂ ಕೂಡ ಶಿಶುಪಾಲ ಎಷ್ಟು ಕೋಪಗೊಂಡ ಅಂತ ಹೇಳಿದ್ರೆ ಈ ಯುದ್ಧದ ವರ್ಣನೆ ಬಹಳ ವಿಸ್ತಾರವಾಗಿ ಮಹಾಭಾರತದಲ್ಲಿ ಬರ್ತದೆ. ಕಡೆಗಂತೂ ಕೂಡ ಬಹಳಷ್ಟು ಕೋಪಗೊಂಡಂತಹ ಶಿಶುಪಾಲ ಬಾಣದ ಮಳೆಯನ್ನು ಸುರಿಸ್ಲಿಕ್ಕೆ ಶುರು ಮಾಡಿದ ಕೃಷ್ಣನ ಮೇಲೆ. ಅದು ಎಲ್ಲಿವರೆಗೆ ಅಂದ್ರೆ ಆ ದಾರುಕ ಏನಿದ್ದಾನೆ ಕೃಷ್ಣನ ಸಾರಥಿ, ಅವನಿಗೆ ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ, ಸ್ವಲ್ಪವೂ ಸಹಿಸ್ಲಿಕ್ಕೆ ಆಗ್ಲಿಲ್ವಂತ. ಅಷ್ಟರ ಮಟ್ಟಿಗೆ ಬಾಣ ಮುನ್ನುಗ್ಗಿ ಬರ್ತಾ ಇದೆ. ಅವನು ಹೇಳ್ತಾನೆ ಕೃಷ್ಣನಿಗೆ, ಕೃಷ್ಣ ನನ್ನ ಕೈಲಿ ಆಗ್ತಾ ಇಲ್ಲ, ನಿನ್ನೊಟ್ಟಿಗೆ ಈ ರೀತಿ ಯುದ್ಧ ಮಾಡ್ತಾ ಇದ್ದಾನಲ್ಲವೇ ಅವನು, ನೀನು ಅದನ್ನ ಸಹಿಸ್ಕೊಂಡು ಕೂತಿದ್ಯಲ್ವಾ, ನನಗೆ ಆಗ್ತಾ ಇಲ್ಲ, ಈ ರಥವನ್ನು ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ, ನೀನು ಬಿಟ್ಟು ಹೋಗ್ಬಿಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಸಮಾಧಾನ ಮಾಡ್ಕೋ, ಅವನಿಗೂ ಅವನ ಪರಾಕ್ರಮವನ್ನು ತೋರಿಸ್ಲಿಕ್ಕೆ ನಾನೊಂದು ಅವಕಾಶ ಕೊಡಬೇಕಲ್ವ. ಅವಕಾಶವೇ ಕೊಡದೇ ಇದ್ದಿದ್ರೆ ಶಿಶುಪಾಲ ಎಂಥ ದೊಡ್ಡ ಪರಾಕ್ರಮದಿಂದ ಜಗತ್ತಿಗೆ ಕಾಣದೇ ಹೋಗಿಬಿಡ್ತದೆ. ಅದಕ್ಕಾಗಿ ಅವನ ಪರಾಕ್ರಮವನ್ನು ತೋರಿಸ್ಲಿ ಅಂತ ನಾನು ಅವನೊಟ್ಟಿಗೆ ಯುದ್ಧವನ್ನ ಮಾಡ್ತಾ ಇದ್ದೇನೆ. ಆದರೆ ನೀನು ಸಾಕು ಅಂತ ಬಯಸಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಈ ಕ್ಷಣದಲ್ಲಿ ನಾನು ಮುಗಿಸ್ತೇನೆ ಅಂತ ಹೇಳಿ ದೇವರು ತಾನು ಸಂಕಲ್ಪವನ್ನ ಮಾಡಿದ ಅವನನ್ನು ಮುಗಿಸಬೇಕು ಅಂತ. ಸಂಕಲ್ಪ ಮಾಡಿದ ಮೇಲೆ ಏನು ಕಷ್ಟ ಇಲ್ಲ, ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿದ. ಯಾವಾಗ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿದ ಆ ಕೂಡಲೇ ಆ ಚಕ್ರಕ್ಕೆ ಸಿಲುಕಿದಂತಹ ಶಿಶುಪಾಲ ಅಲ್ಲೇ ಸಂಹರಿಸಲ್ಪಟ್ಟ. ಅದರ ಸ್ವಾರಸ್ಯ ಏನಂದ್ರೆ ಎಲ್ಲ ರಾಜರುಗಳು ನೋಡ್ತಾ ಇದ್ದಂತೆ ಆ ಶಿಶುಪಾಲನ ಒಳಗಿನಿಂದಿದ್ದಂತಹ ಒಂದು ತೇಜಸ್ಸು ತಾನು ಬಂದು ಕೃಷ್ಣನನ್ನು ಸೇರಿಕೊಳ್ತಂತೆ. ಇದನ್ನ ಎಲ್ಲರೂ ಕೂಡ ತಾವು ನೋಡಿದರಂತೆ. ಅಲ್ಲಿ ಸೇರಿದ್ದಂತಹ ಎಲ್ಲರೂ ಕೂಡ ನೋಡಿ ಆಶ್ಚರ್ಯವನ್ನ ಪಟ್ರಂತೆ. ಅಯ್ಯೋ, ಇಂಥ ಒಬ್ಬ ಪಾಪಿ ಇವನು ಸತ್ತಾಗಲೂ ಕೂಡ ಒಳಗೋಗಿ ಸೇರ್ಕೊಂಡ್ಬಿಟ್ನಲ್ವ ಕೃಷ್ಣನೊಳಗೆ. ಕೆಲವರಂತೂ ಭ್ರಮಿಸೇ ಬಿಟ್ರು. ಏನಂತ ಹೇಳಿದ್ರೆ, ಓಹೋ, ಹಾಗಿದ್ರೆ ಕೃಷ್ಣನನ್ನ ಸೇರಬೇಕು ಅಂದ್ರೆ ಭಕ್ತಿಯೇ ಮಾಡಬೇಕು ಅಂತನೇನಿಲ್ಲ, ಮತ್ತೆ ದ್ವೇಷ ಮಾಡಿದ್ರೆ ಸಾಕು, ದ್ವೇಷ ಮಾಡಿದ್ರೆ ಕೃಷ್ಣನನ್ನು ಸೇರ್ಬೋದು, ಯಾಕಂದ್ರೆ ಶಿಶುಪಾಲ ಇದ್ದಾನಲ್ವಾ ಉದಾಹರಣೆ. ಹಾಗೆ ಅಂತ ಈ ರೀತಿ ಭ್ರಮಿಸಿದ್ದು ಉಂಟು, ಹಾಗೆ ಹೇಳಿದ್ದು ಉಂಟು, ಇವತ್ತು ಹಾಗೆ ವ್ಯಾಖ್ಯಾನ ಮಾಡಿದ್ದು ಉಂಟು. ನೋಡಿ, ಭಾಗವತ ಮುಂತಾದ ಗ್ರಂಥಗಳಲ್ಲಿ ಇದೇ ರೀತಿ ವ್ಯಾಖ್ಯಾನ ಮಾಡಿದ್ದು ಉಂಟು ಕೆಲವರು. ಏನಂತ ಹೇಳಿದ್ರೆ ಭಕ್ತಿಯಿಂದಲೇ ಮುಕ್ತಿ ಅಲ್ಲ, ಒಟ್ಟಿಗೆ ಏನಂತ ಹೇಳಿದ್ರೆ ಇಷ್ಟೇ, ದೇವರಲ್ಲಿ ಮನಸ್ಸು ನಿಲ್ಲಿಸಬೇಕು, ದೇವರ ಚಿಂತನೆಯನ್ನು ಮಾಡಬೇಕು, ನಿರಂತರವಾಗಿ ದೇವರ ಚಿಂತನೆ ಮಾಡಬೇಕು. ಅದು ಹೇಗೆ ಆಗ್ಬೇಕಾದ್ರೆ ಆಗ್ಬೋದು, ದ್ವೇಷವನ್ನು ಮಾಡ್ತಾನೂ ಆಗ್ಬೋದು, ಭಕ್ತಿಯನ್ನು ಮಾಡ್ತಾನೂ ಆಗ್ಬೋದು, ಕಾಮದಿಂದಲೂ ಆಗ್ಬೋದು. ಗೋಪ್ಯ ಕಾಮಾತ್, ಗೋಪಿಕಾ ಸ್ತ್ರೀಯರು ಅವರು ಕೃಷ್ಣನನ್ನ ಕಾಮದಿಂದ ಬಯಸಿದ್ರು, ಭಕ್ತಿಯಿಂದ ಏನಲ್ಲ. ಅದೇ ರೀತಿ ಚೈದ್ಯ ಕ್ರೋಧಾತ್, ಶಿಶುಪಾಲ ಸಿಟ್ಟಿನಿಂದ ತಾನು ಯಾವಾಗಲೂ ದೇವರನ್ನ ಚಿಂತನೆ ಮಾಡಿ ಮಾಡಿ ಅವನನ್ನೇ ಹೋಗಿ ಸೇರಿದ. ಇನ್ನೊಂದು ಸ್ವಾರಸ್ಯ ಏನಂತ ಹೇಳಿದ್ರೆ, ಇದನ್ನ ಭಾಗವತ ಹೇಳುತ್ತದೆ, ಮಧ್ವಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಒಳಗೆ ಯಾವಾಗ ನಿಲ್ತಾನೆ ಗೊತ್ತುಂಟ, ನೀವು ಪ್ರೀತಿ ಮಾಡುವುದಕ್ಕಿಂತಲೂ ಹೆಚ್ಚು ನಿಮ್ಮೊಳಗೆ ಯಾವಾಗ ನಿಲ್ತಾನೆ ಅಂದ್ರೆ ದ್ವೇಷ ಮಾಡಿದಾಗ. ಅವನನ್ನು ಯಾವಾಗ ನೀವು ದ್ವೇಷ ಮಾಡ್ತೀರಿ ಅವಾಗ ಯಾವತ್ತೂ ನಿಮ್ಮೊಳಗಿರ್ತಾನೆ, ಪ್ರೀತಿ ಮಾಡುವುದಕ್ಕಿಂತಲೂ ಹೆಚ್ಚು. ಯಾಕಂತ ಹೇಳಿದ್ರೆ ಯಾವಾಗ ಅವನಂತ ಚಿಂತೆ, ಅವನಿದ್ದಾನೆ ಅವನಿದ್ದಾನೆ ಅವನಿಗೇನಾದರೂ ಮಾಡಬೇಕು, ಅವನು ಈ ರೀತಿ ಮಾಡ್ತಾ ಇದ್ದಾನೆ, ಅವರದ್ದೇ ಚಿಂತೆ. ಆ ರೀತಿ ಮನಸ್ಸನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಪ್ರೀತಿಗಿಂತಲೂ ಹೆಚ್ಚು ಸಾಧ್ಯ ದ್ವೇಷ. ಆದರೆ ದ್ವೇಷದಿಂದ ಮನಸ್ಸು ಯಾವ ರೀತಿ ನಿಲ್ತದೆ ಅಂದರೆ ವಿಕೃತವಾಗಿ ನಿಲ್ತದೆ ಹೊರತು ಅದು ಹಾಗೆ ನಿಲ್ಲಲ್ಲ, ಶುದ್ಧವಾಗಿ ನಿಲ್ಲಲ್ಲ. ಇದೇ ಮುಖ್ಯ ದೋಷ. ನೋಡಿ, ಯಾವತ್ತು ಭಕ್ತಿಯನ್ನ ಮಾಡಿದಾಗ ಭಕ್ತಿಯಿಂದ ಮನಸ್ಸು ನಿರ್ಮಲವಾಗ್ತದೆ, ಆದರೆ ದ್ವೇಷದಿಂದ ಮನಸ್ಸು ನಿರ್ಮಲ ಆಗೋಲ್ಲ, ಮತ್ತೆ ಇನ್ನಷ್ಟು ವಿಕೃತವಾಗ್ತದೆ. ವಿಕೃತವಾದ ಮನಸ್ಸಿನಿಂದ ಯಾವುದನ್ನೂ ನೀವು ಪಡೀಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ. ಇಲ್ಲೇ ನಾವು ಏನನ್ನು ಪಡಿಲಿಕ್ಕಾಗಲ್ಲೋ, ಆ ದ್ವೇಷ ಮಾಡಿ ಯಾರನ್ನು ಪಡಿಲಿಕ್ಕಾಗಲ್ಲ, ಹಾಗಿರ್ಬೇಕಾದ್ರೆ ದೇವರನ್ನ ಪಡಿಲಿಕ್ಕೆ ಸಾಧ್ಯ ಉಂಟ? ಅದರಿಂದಾಗಿ ಖಂಡಿತವಾಗಿಯೂ ಕೂಡ ಆ ರೀತಿ ತಿಳ್ಕೊಳ್ಳೇಬಾರದು. ಭಕ್ತಿಯಿಂದ ಮಾತ್ರ ದೇವರನ್ನ ಪಡಿಲಿಕ್ಕೆ ಸಾಧ್ಯ. ಆಗಿದ್ರೆ ಶಿಶುಪಾಲನ ಕಥೆ ಏನು, ಅದನ್ನು ಹೇಳ್ರಿ. ಜೀವನ ಪರ್ಯಂತ ದ್ವೇಷವೇ ಮಾಡಿದ್ನಲ್ವಾ, ದ್ವೇಷವೇ ಮಾಡಿ ಕಡಗ ಹೋಗಿ ಈ ರೀತಿ ಸೇರಿಬಿಟ್ನಲ್ವಾ, ಏನು ಕಥೆ ಅಂತ ಹೇಳಿದ್ರೆ, ಅಲ್ಲಿ ಎರಡು ಜೀವ ಇತ್ತು ಅಂತ ಹೇಳ್ತಾರೆ. ಜೀವದ್ವಯಾವೇಶ ಅಂತ, ಒಬ್ಬ ವ್ಯಕ್ತಿಯಲ್ಲಿ ಎರಡು ಜೀವ ಇದ್ದಾಗ ಇಂಥದ್ದು ನಡೀತದೆ. ಆ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ, ಒಂದು ಮಾತಾಡಿದ್ರು ಅಂದ್ರೆ ಅದಕ್ಕೆ ಎರಡು ಅರ್ಥ ಇರ್ತದೆ. ಶಿಶುಪಾಲ, ಕುಂಭಕರ್ಣ, ರಾವಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇಂಥವರೆಲ್ಲ ಹೀಗೆ, ಅವ್ರು ಏನು ಮಾಡಿದ್ರು ಮಾತಾಡಿದ್ರು ಕೂಡ ಅದಕ್ಕೆ ಒಂದು ಒಳ್ಳೆ ಅರ್ಥ ಇರ್ತದೆ, ಇನ್ನೊಂದು ಕೆಟ್ಟ ಅರ್ಥ ಇರ್ತದೆ. ನಿಮಗೆ ಉದಾಹರಣೆ ಹೇಳುವುದಾದ್ರೆ, ಶಿಶುಪಾಲ ಕೃಷ್ಣನನ್ನ ಆಕ್ಷೇಪ ಮಾಡಿದ ಹಿಂದೆ,
ಏನಂತ ಹೇಳಿದ್ರೆ, ಅಲ್ಲ ಈ ಕೃಷ್ಣ ಗೋವರ್ಧನ ಪರ್ವತ ಎತ್ತಿ ಹಿಡಿದ ಅಂತ ಭಾರೀ ನೀವು ಅವನ ಮಹಿಮೆಯಿಂದ ಕೊಂಡಾಡ್ತೀರಲ್ವಾ, ಏನು ಎತ್ತಿ ಹಿಡಿದಿದ್ದು? ಅದೊಂದು ಹುತ್ತದಾಗಿತ್ತು, ಹುತ್ತದಾಗಿದ್ದದನ್ನು ಎತ್ತಿ ಹಿಡಿದ್ರೆ ಅದನ್ನೇನು ಭಾರಿ ದೊಡ್ಡದು ಅಂತ ಹೇಳ್ತೀರಿ ಅಂತ. ಇದು ಆಕ್ಷೇಪ, ಹೊರನೋಟಕ್ಕೆ ಆಕ್ಷೇಪ. ಇದು ಯಾರು ಮಾಡಿದ್ದು ಅಂತ ಹೇಳಿದ್ರೆ, ಒಳಗೆ ಕೂತಂತಹ ದೈತ್ಯ ಅವನೇ ಹಿರಣ್ಯಕಶಿಪು. ಅವನೊಟ್ಟಿಗೆ ಇದ್ದ ದೇವರ ದ್ವಾರಪಾಲಕ ಜಯ, ಅವನೇನು ಹೇಳಿದ್ದು ಅಂತ ಹೇಳಿದ್ರೆ, ಹೌದು ಇಡೀ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ ಅಂತ ನೀವು ಕೃಷ್ಣನನ್ನ ಭಾರಿ ಹೊಗಳುತ್ತೀರಲ್ವಾ, ಅವನ ಸಾಮರ್ಥ್ಯದ ಮುಂದೆ ಅದು ಏನು ಅಲ್ಲ ಅಂತ. ದೇವರ ಸಾಮರ್ಥ್ಯದ ಮುಂದೆ ಅದೊಂದು ಬರೀ ಹುತ್ತ ಎತ್ತಿದಾಗ ಅಷ್ಟೇ, ಇನ್ನೇನೂ ಅಲ್ಲ. ಯಾವತ್ತು ಹೇಳ್ತಾರಲ್ವ, ಮುಗಿಲ ಹಾರುವ ಜಗಲಿ ಹಾರಿದ ಅಂತ ಹೇಳಿದ್ರೆ ಚಪ್ಪಾಳೆ ತಡ್ತೇವ, ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾರೆ ಅಂತ ಜಗಲಿ ಹಾರೋದೇನು ನೋಡುದು. ಹಾಗೆ ಕೃಷ್ಣನ ಸಾಮರ್ಥ್ಯಕ್ಕೆ ಇದೇನೂ ಅಲ್ಲ ಅಂತ ನೋಡಿ, ಇನ್ನೊಂದು ಮುಖದಿಂದ ಅದು ನೋಡಿದ್ರೆ ಗುಣ, ದೇವರ ಗುಣಗಾನ. ಪ್ರತಿಯೊಂದು ಕೂಡ ಎಷ್ಟೇ, ಎರಡು ದೊಡ್ಡ ಅರ್ಜುನ ವೃಕ್ಷ ಮತ್ತಿ ಮರ ಅದನ್ನು ಮುರಿದ, ಅದಕ್ಕೆ ಶಿಶುಪಾಲ ಹೇಳಿದ್ದೇನೆಂದ್ರೆ, ಅಯ್ಯೋ ಎರಡು ಎಕ್ಕೆ ಗಿಡ, ಎಕ್ಕೆ ಗಿಡದ ಮಧ್ಯದಲ್ಲಿ ಹೋದ್ರೆ ಅದೇನು ದೊಡ್ಡದು ಅಂತ ಹೇಳ್ತೀರಿ. ಅಂದ್ರೆ ಕೃಷ್ಣನಿಗೆ ಅದು ಯಾವ ಲೆಕ್ಕವೂ ಅಲ್ಲ ಅಂತ. ಕೃಷ್ಣನ ಸಾಮರ್ಥ್ಯದ ಮುಂದೆ ಅದೇನಲ್ಲ, ಈ ರೀತಿ ಗುಣ ಅಂದ್ರೆ ಕೃಷ್ಣನ ಗುಣಗಾನ ಒಂದು ಮುಖದಿಂದ, ಇನ್ನೊಂದು ಮುಖದಿಂದ ದ್ವೇಷ. ಅದನ್ನು ಹೇಗೆ ಅರ್ಥೈಸ್ಕೊಳ್ತೇವೋ ಹಾಗೆ, ಒಳಗೆ ಕೂತ ಎರಡು ಜೀವರು ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡಿದರು. ಅದರಿಂದ ಇನ್ನೂ ಒಂದು ನಾವು ತಿಳ್ಕೊಳ್ಬೇಕಾದದ್ದೇನೆಂದ್ರೆ, ದೇವರನ್ನು ಕುರಿತು ಏನು ಮಾತಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ, ಯಾವ ಅರ್ಥದಲ್ಲಿ ಮಾತಾಡ್ತೇವೆ ಅನ್ನೋದು ಮುಖ್ಯ. ದೇವರನ್ನು ಬೈಲಿಕ್ಕೂ ಬೈಬಹುದು. ಆರು ಬದುಕಿದನಯ್ಯ ಹರಿ ನಿನ್ನ ನಂಬಿ ತೋರು ಈ ಜಗದೊಳಗೆ ಒಬ್ಬರನು ಕಾಣೆ. ದೇವರು ಪದ್ಯ, ದೇವರ ಮುಂದೆ ಕೂತ್ಕೊಂಡಿದ್ದಾನೆ ಹೇಳೋದು. ಯಾರು ಬದುಕಿದ್ದಾನೆ ಯಾರು ನಿನ್ನ, ದೇವರೇ ನನ್ನನ್ನು ಕಾಪಾಡಯ್ಯ ಅಂತ ಹೇಳೋದು ಬಿಟ್ಟು ಯಾರೇ ನಿನ್ನನ್ನು ಬದುಕಿದ್ರು ನಂಬಿ ತೋರು ಈ ಜಗದೊಳಗೆ ಒಬ್ಬರನ್ನ ಕಾಣೆ. ಇದೇನು, ಇದು ದೇವರನ್ನ ಬೈತಾ ಇರುದ, ದೇವರನ್ನ ಹೊಗಳುತ್ತಾ ಇರುದ ಅಂತ ಹೇಳಿದ್ರೆ, ಇದು ದೇವರನ್ನ ಬೈಯುವ ಮೂಲಕ ಹೊಗಳುತ್ತಾ ಇರುದು. ಅದಕ್ಕೆ ಇದಕ್ಕೆ ಹೆಸರು ಅಂದ್ರೆ ನಿಂದಾಸ್ತುತಿ ಅಂತ, ಬೈಯುವ ಮೂಲಕ ಹೊಗಳುದು. ಯಾಕಂತ ಹೇಳಿದ್ರೆ, ಎದುರಿನಿಂದ ಇರುವಂತಹದ್ದು ಬೈಗುಳದ ಮಾತು, ಆದ್ರೆ ಒಳಗಿನಿಂದ ಇರುವಂತಹದ್ದು ಏನಂತ ಹೇಳಿದ್ರೆ ದೇವರನ್ನು ಹೊಗಳುವ ಮಾತು. ಹೀಗೆ ಆರು ಬದುಕಿದರಯ್ಯ ಹರಿನಿನ್ನ ನಂಬಿ, ನಿನ್ನನ್ನು ನಂಬಿ ಯಾರು ಬದುಕಿದ್ರು? ಯಾರು ಬದುಕಲೇ ಇಲ್ಲ, ಯಾಕಂದ್ರೆ ಎಲ್ಲ ಮೋಕ್ಷಕ್ಕೆ ಹೋದ್ರು. ಈ ರೀತಿ ಪ್ರತಿಯೊಂದು ಹೀಗೆ ಭಗವತ್ ಪರವಾಗಿ ಇರುವಂತಹದ್ದು ಎದುರು ನೋಟಕ್ಕೆ ವಿರುದ್ಧವಾಗಿ ಕಾಣಿಸ್ತದೆ. ಹಾಗೆ ಶಿಶುಪಾಲ ಮಾಡಿ ಅವನೊಳಗೆ ಇದ್ದಂತಹ ಆ ಜಯ ಏನಿದ್ದಾನೆ, ಒಳ್ಳೆಯ ಸಜ್ಜೀವ, ಆ ಜೀವ ತಾನು ಜ್ಯೋತಿರ್ರೂಪವಾಗಿ ಹೋಗಿ ಭಗವಂತನನ್ನು ಸೇರಿಕೊಂಡ, ಮತ್ತೆ ದ್ವಾರಪಾಲಕನಾದ. ಯಾಕಂತ ಹೇಳಿದ್ರೆ ಆ ಮೂರು ಜನ್ಮ ಕಡೆಗೊಳ್ತು, ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣ ಕುಂಭಕರ್ಣ, ಹಾಗೆ ಶಿಶುಪಾಲ ದಂತವಕ್ರ. ಅದರಲ್ಲಿ ಶಿಶುಪಾಲನಾಗಿಯಾಗಿ ಆ ಶಾಪ ಏನಿದೆ, ಯಾರದ್ದು ಸನಕಾದಿಗಳ ಶಾಪ, ಅದನ್ನು ಮುಗಿಸಿ ಮತ್ತೆ ದೇವರನ್ನು ಸೇರಿಕೊಂಡ ಶಿಶುಪಾಲ. ಶಿಶುಪಾಲನ ವಧೆಯನ್ನ ಕೃಷ್ಣ ಮಾಡಿ ಈ ರೀತಿ ತಾನು ಅದನ್ನು ಮುಗಿಸಿದ. ಮುಂದೆ ರಾಜಸೂಯ ಯಾಗ ಯಾವ ರೀತಿ ಸಮಾಪ್ತಿಗೊಳ್ತು, ಸಮಾಪ್ತಿಗೊಂಡ ಮೇಲೆ ಏನಾಯ್ತು, ಅದು ಬಹಳ ಮುಖ್ಯವಾದದ್ದು. ಇಡೀ ಮಹಾಭಾರತದ ಟರ್ನಿಂಗ್ ಪಾಯಿಂಟ್ ಅಂತ ಏನ್ ಹೇಳ್ತೇವೆ ಅದಿರುದೇ ಅಲ್ಲಿ. ಅದೇನು ಅಂತ ಮತ್ತೆ ನಾಳೆ ದಿನ ಆ ಉಳಿದ ಕಥೆಯನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನ ಮಧ್ವಾಂತರಗತ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣೆ.